ನಾನು ಪ್ರತಿ ರಾಜಕುಮಾರ್ ಜೊತೆನೂ ಪಾಠ ಮಾಡಿದ್ದೀನಿ. ಒಟ್ಟು ನಾನು ನನ್ನ ಚಿತ್ರರಂಗದಲ್ಲಿ ಎಲ್ಲ ಮಾಡಿ 850 ಸಿನಿಮಾ ಮಾಡಿದೆ. ಈ 850 ಸಿನಿಮಾದಲ್ಲಿ ರಾಜ್ಕುಮಾರು, ವಿಷ್ಣುವರ್ಧನ್ನು, ಜಗ್ಗೇಶು, ಶಶಿಕುಮಾರು, ಅನಂತ್ ನಾಗು, ದೇವರಾಜು, ಶಂಕರ್ ನಾಗು ಮತ್ತು ಇನ್ನೂ ಕೆಲವು ನಟರ ಜೊತೆಯೆಲ್ಲ ಪಾರ್ಟ್ ಮಾಡಿದೆ. ಈ ಪಾರ್ಟ್ ಮಾಡ್ತಾ ಏನಾಯಿತು, ನಮಗೆ ಉಮಾಶ್ರೀ ಅವ್ರ ಜೊತೆ ಸ್ವಲ್ಪ ಪಾತ್ರಗಳು ಸಿಕ್ತು. ಜೊತೆಗೆ ರೇಖಾದಾಸ್ ಅಂತಕ್ಕಂಥವರಿದ್ದಾರೆ, ಅವ್ರ ಜೊತೆನೂ ಪಾರ್ಟ್ ಮಾಡೋ ಅವಕಾಶ ಸಿಕ್ತು. ಕಾಂಬಿನೇಷನ್ ನಮ್ಮದು ಸಕ್ಸಸ್ ಆಯಿತು. ಉಮಾಶ್ರೀ ಜೊತೆ ಆಗಲಿ, ರೇಖಾದಾಸ್ ಜೊತೆ ಆಗಲಿ, ಕಾಂಬಿನೇಷನ್ ಸಕ್ಸಸ್ ಆಯಿತು. ಚಿತ್ರರಂಗ ನಮ್ಮನ್ನು ಕರಿಯೋಕ್ಕೆ ಶುರು ಮಾಡಿತು, ಎಲ್ಲ ಪಾತ್ರದಲ್ಲಿ ಮಾಡೋಕ್ಕೆ ಶುರು ಮಾಡಿತ್ತು. ಆದರೆ ನಾನು ಚಿತ್ರರಂಗಕ್ಕೆ ಎಂಟ್ರಿ ಆಗಬೇಕಾಗಿದ್ದು ವಿಲನ್ ಆಗಿಬೇಕು ಅಂತ ಬಂದಿದ್ದು. ನಾನು ಚಿತ್ರರಂಗದಲ್ಲಿ ವಿಲನ್ ಆಗಬೇಕಾದ್ರೆ ಗೌಡರ ಗದ್ದಲ ನಾಟಕ ಪಾಠ ಮಾಡ್ತಾಯಿದ್ದಲ್ಲ, ವಿಲನ್ ಆಗಬೇಕು ಅಂತ ನಾನು ಬಂದಿದ್ದು. ಆದರೆ ನನ್ನನ್ನು ಬ್ರ್ಯಾಂಡ್ ಮಾಡಿಟ್ಬಿಟ್ರು. ಆಮೇಲೆ ಈ ಚಿತ್ರರಂಗದಲ್ಲಿ ನಡೀತಿರ್ಬೇಕಾದ್ರೆ ನಮ್ಮ ಜಗ್ಗೇಶ್ ಅವರು ನನ್ನನ್ನು ಅನೇಕ ರೀತಿಯಲ್ಲಿ ಚಿತ್ರದಲ್ಲಿ ಪರಿಚಯ ಮಾಡಿಸೋದಕ್ಕೆ ಪ್ರಾರಂಭ ಮಾಡಿದರು. ಹೇಗೆ ಅಂದರೆ, ಕೆಲವು ಚಿತ್ರದಲ್ಲಿ ಬಾಂಡ್ಲಿ, ಕೆಲವು ಚಿತ್ರದಲ್ಲಿ ತಾಮ್ರ ಚೆಂಬು, ಕೆಲವೊಂದರ ಹಂಡೆ, ಈ ಥರ ಸನ್ನಿವೇಶಗಳಿಗೆ ತಕ್ಕಂತೆ ಅವರು ನನಗೆ ನಾಮಕರಣ ಮಾಡ್ತಾಯಿದ್ರು. ಈ ಚಿತ್ರ ಮಾಡಬೇಕಾದ ಜಗ್ಗೇಶು ಮತ್ತು ನಾವ್ಯಾವಾಗಲೂ ಪಾತ್ರ ಮಾಡಬೇಕಾದ್ರೆ ಒಂದು ಕಡೆ ಕೂತ್ಕೊಂಡು ಹಾಸ್ಯ ಸನ್ನಿವೇಶಗಳನ್ನ ವಿಂಗಡಿಸ್ತಾ ಇದ್ವಿ. ಡೈರೆಕ್ಟರ್ನೇ ಹೇಳ್ಬಿಡೋದು, ಇದೊಂದು ಸನ್ನಿವೇಶ ಇದೆ ಮಾಡಿ ಹಾಸ್ಯದ್ದು ಅಂತ. ಬಟ್ ನಾವು ಕೂತ್ಕೊಂಡು ಅವ್ರೇನು ಡೈಲಾಗ್ ಮಾತಾಡ್ತಾರೆ, ನಾನೇನು ಡೈಲಾಗ್ ಮಾತಾಡ್ತೀನಿ ಅನ್ನೋದನ್ನು ಕೂತ್ಕೊಂಡು ವಿಚಾರ ಮಾಡಿ ಅದನ್ನು ಒಂದು ಹಂತಕ್ಕೆ ತರ್ತಾಯಿದ್ವಿ. ಆ ಥರ ನಾವು ನಾಗೇಶ್ ಮಾಡ್ಕೊಂಬಂದ್ವಿ. ಒಂದು ಭಾಳ ಚಿತ್ರಗಳನ್ನು ಮಾಡಿದೆ ನಾನು. ಚಿತ್ರಗಳು ಮಾಡಿದ್ರೆ ಇದಕ್ಕೆ ಬೇರೆ ಉಮಾಶ್ರೀ, ರೇಖಾದಾಸ್ ಅಂತೆ, ಶಶಿಕಲಾ ಅಂತೆ, ಆಮೇಲೆ ಇನ್ನಿತರ ಅನೇಕ ನಟ ನಟರಲ್ಲಿ ಪಾಠ ಮಾಡಿದೆ. ನಾವು ಸಿನಿಮಾದಲ್ಲಿ ನಾನು ಆಪ್ರೇಟ್ ಆಗಿದ್ದಾಗ ಜಯಂತಿ ಮತ್ತು ಭಾರತಿ ಇವನ್ನೆಲ್ಲ ತೆರೆ ಮೇಲೆ ನೋಡಿದಾಗ ನಮಗೆ ದೇವತೆಗಳ ಥರ ಕಾಣ್ತಾಯಿದ್ರು. ಏನಪ್ಪ ಇಂಥ ದೇವತೆಗಳು ಅಂತ. ಅಂಥವ್ರ ಜೊತೆ ನಾನು ಪಾರ್ಟ್ ಮಾಡ್ಬೇಕಾದ್ರೆ ನಮಗೆ ಭಾಗ್ಯ ಅನಿಸ್ಬಿಡ್ತು. ಯಾಕೆಂದರೆ ಅವ್ರನ್ನ ಸಿನಿಮಾ ತೆರೆಯಲ್ಲಿ ನೋಡ್ತಾ ಇದ್ದಾಗ ನಾವು ಅಂದ್ಕೊಂಡು, ಏ ಇವರಪ್ಪ ರಂಬೆ ಹೆಂಗಿದ್ದಾರೆ, ಊರ್ವಶಿ ಇದ್ದಂಗೆ, ತಿಲೋತ್ತಮ ಇದ್ದಾರೆ ಅಂತ ನಾವು ಮಾತಾಡ್ಕೊಡ್ತಾ ಇದ್ವಿ. ಯಾವಾಗ ನಾನು ಅವ್ರ ಪಕ್ಕದಲ್ಲಿ ನಿಂತು ಪಾರ್ಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಂಜೋಲ ಅದೃಷ್ಟ ಆಗೋಯ್ತು. ಇದರ ಜೊತೆಗೆ ರಾಜ್ಕುಮಾರ್ ಅವರು, ನಾನು ಅದನ್ನು ಹೇಳಲೇಬೇಕು. ರಾಜ್ಕುಮಾರ್ ಅವ್ರದ್ದು, ರಾಜ್ಕುಮಾರ್ ಅವ್ರ ಚಿತ್ರದಲ್ಲಿ ನಾನು 6 ಚಿತ್ರದಲ್ಲಿ ಪಾರ್ಟ್ ಮಾಡಿದ್ದೀನಿ. ಆವಾಗಿನ್ನೂ ನಾನು ಶೈನಿಂಗ್ ಆಗಿರಲಿಲ್ಲ, ಇವೆಲ್ಲ ಇರಲಿಲ್ಲ. ಇದರ ಮುಂಚಿದ್ದು ಸಣ್ಣ ಸಣ್ಣ ಪಾತ್ರ ಮಾಡ್ತಿದ್ದಾಗ ಮಾಡ್ತಿದ್ದೆ. ರಾಜ್ಕುಮಾರ್ ಅವರ ಒಂದು ಒಳ್ಳೆಯ ಗುಣ ನಾನು ಏನು ಹೇಳಬೇಕಂತ ಇಷ್ಟಪಡ್ತೀನಿ ಅಂದರೆ, ರಾಜ್ಕುಮಾರ್ ಅವರು ಯಾರನ್ನೂ ಸಹ ದೊಡ್ಡ ಕಲಾವಿದ, ಸಣ್ಣ ಕಲಾವಿದ ಅಂತ ಗಮನಿಸ್ತಾ ಇರಲಿಲ್ಲ. ಕಲಾವಿದ ಒಬ್ಬನೇ, ಕಲಾವಿದ ಜೀವನ ಒಂದೇ, ಅವನೇ ಒಂದೇ ಜಾತಿ ಅಂದರೆ ಕಲಾವಿದ. ಮೇಲು ಕೀಳು ಅಂತಕ್ಕಂಥ ಭಾವನೆಯೇ ಇಲ್ಲ ಅಂತೇಳಿ ನಾನು 6 ಸಿನಿಮಾ ಮಾಡಿದೆ ಅವ್ರ ಹತ್ರ. ಒಂದು ನನಗೆ ಇವತ್ತಿಗೂ ನಾನು ಎಲ್ಲ ಕಡೆ ಹೇಳೋದು ಒಂದೇ ಅಂದರೆ, ರಾಜ್ಕುಮಾರ್ ಅವ್ರ ಬಗ್ಗೆ ನಾನು ಒಂದು ಗುರಿ ಅಂತ ಒಂದು ಪಿಕ್ಚರ್ ಮಾಡಿದೆ. ರಾಜ್ಕುಮಾರ್ ಕಾಂಬಿನೇಷನ್ನು ಔಟ್ಡೋರು ಗುರಿ ಅಂತ ಮಾಡಿದಾಗ ಮುಗೀತು, ಶೂಟಿಂಗ್ ಮುಗೀತು. ನಾವಾಗಿನ್ನು ಅವಾಗೇನು ಇಲ್ವಲ್ಲ, ಎಲ್ಲೋ ಸಣ್ಣ ಕಲಾವಿದ. ಒಂದು ಕಡೆ ನಾನು ಬೆಂಚಿನ ಮೇಲೆ ಕೂತಿದ್ದೆ, ಕಲ್ ಬೆಂಚಿದ ಮೇಲೆ ಅಣ್ಣವರು ಅಲ್ಲಿ ಕೂತಿದ್ದರು. ಈ ಶೂಟಿಂಗ್ ಮಾಡಬೇಕಾದ್ರೆ ಈ ಸರಿಯಾಗಿ ಸೌಂಡು ಗ್ರ್ಯಾಪ್ ಆಗಲಿಲ್ಲ. ಸೌಂಡ್ ಇಂಜಿನಿಯರ್ ಮಾಡಿದ ಬಂದು, ಸರ್ ಅದು ಸೌಂಡು ಸರಿಯಾಗಿ ಬರಲಿಲ್ಲ, ಅಣ್ಣವರು ಅಲ್ಲಿದ್ದಾರೆ ಬನ್ನಿ ಸ್ವಲ್ಪ ಮಾತಾಡ್ಬಿಡೋಣ ಅಂದರು. ಆಯಿತು ಅಂತೇಳಿ ನಾನು ಎದ್ದೊಳಕ್ಕೆ ಹೋದೆ. ಅದೇ ರಾಜ್ಕುಮಾರ್ ಅವರು ಅಲ್ಲಿಂದ ನೋಡಿದ್ರು ಏನೋ ಗೊತ್ತಿಲ್ಲ, ಅಲ್ಲಿಂದಲೇ ಅಲ್ಲೇ ಕೂತ್ಕೊಳ್ಳಿ, ಅಲ್ಲೇ ಕೂತ್ಕೊಳ್ಳಿ, ಅಲ್ಲೇ ಕೂತ್ಕೊಳ್ಳಿ, ನಾನೇ ಬರ್ತೀನಿ ಅಂದರು. ಅಂಥ ಒಂದು ಹಿಮಾಲಯ ಪರ್ವತ, ಕೇವಲ ಒಂದು 2 ಡೈಲಾಗ್ ನಾನು ಮಾತಾಡಿರೋದು, ಅದನ್ನು ಅವ್ರ ಜಗಕ್ಕೆ ನಾನು ಕರೀದೆ, ನಾನಿರೋ ಜಾಗಕ್ಕೆ ಬಂದು ನನ್ನ ಕೆಲವು ಕಲ್ ಬೆಂಚ್ ಮೇಲೆ ಪಕ್ಕದಲ್ಲಿ ಕೂತ್ಕೊಂಡು ಹೆಗಲ ಮೇಲೆ ಕೈ ಹಾಕಿ ಮಾತಾಡಿ ನಾನು ಮಾತಾಡ್ತೀನಿ ಅಂದರು. ನನಗೆ ಮಾತೇ ಬರಲಿಲ್ಲ, ಯಾಕೆಂದರೆ ದೈವರು ದೇವತಾ ಸ್ವರೂಪದಲ್ಲಿ ನೋಡ್ತಾ ಇದ್ವಿ ರಾಜ್ಕುಮಾರನ್ನು ನಾವು. ಅವತ್ತು ಆ ಮನುಷ್ಯ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಹೆಗಲ ಮೇಲೆ ಕೈ ಹಾಕಿದ ತಕ್ಷಣ ನಾನು ತಣ್ಣಗಾಗ್ಬಿಟ್ಟೆ. ಏನು ಮಾತಾಡಬೇಕಂತ ನನಗೆ ಗೊತ್ತಾಗಲಿಲ್ಲ. ಏನು ಈ ಜೀವನದಲ್ಲಿ ನಾವು ಈಗ ಆಗ್ತಿದ್ವಾ, ರಾಜ್ಕುಮಾರ್ ಜೊತೆ ಪಾಠ ಮಾಡ್ತಾ ಇದ್ವಾ ನಾವು ಅನ್ನೋದು ನನಗೆ ಭ್ರಮೆ ಆಗೋಯಿತು. ಎಂಥ ಒಂದು ಕಲಾವಿದ ಬಂದು ನನ್ನ ಪಕ್ಕದಲ್ಲಿ ಕೂತಿದ್ದಾರೆ, ಜನ್ಮ ಸಾರ್ಥಕ ಆಯಿತು, ಇನ್ನು ಯಾವ ಸಿನಿಮಾನು ಬೇಡ, ಏನು ಬೇಡ ಅಂತ ಅನಿಸ್ಬಿಡ್ತು ನನಗೆ. ಆಗ ಡೈಲಾಗ್ ಮಾತಾಡಿದ್ವಿ ನಾವು. ಡೈಲಾಗ್ ಮಾತಾಡಿದಾಗ, ಹಾಂ ಪರವಾಗಿಲ್ಲ ರೀ, ಚೆನ್ನಾಗಿ ಮಾತಾಡ್ತೀರಾ, ಏನು ಅಂದರೆ, ಇಲ್ಲ ಸರ್ ಹಿಂಗೆ ನಾಟಕ ಕಂಪ್ನಿಲಿ ಇಲ್ಲ. ಓಹೋ ಹೋ ಹೋ, ಅದಕ್ಕೆ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ನೀವು. ಯಾಕಂದರೆ ಅವರು ಸಹ ನಾಟಕ ಕಂಪ್ನಿಲಿ ಇದ್ದರು, ರಾಜ್ಕುಮಾರು, ಬಾಲಕೃಷ್ಣ, ನರಸಿಂಹರಾಜು, ಅಶ್ವತ್ತು ಎಲ್ಲ ನಾಟಕ ಕಂಪ್ನಿಯಲ್ಲಿ ಇದ್ದರು. ಆಗ ಅನ್ನಿಸ್ತು, ರಾಜ್ಕುಮಾರ್ ಅವರು ಯಾವ ಕಲಾವಿದನು ಸಣ್ಣವನಾಗಲಿ ದೊಡ್ಡವನು ನೋಡ್ತಾ ಇರಲಿಲ್ಲ.
ಎಲ್ಲ ಒಂದೇ ಥರ ನೋಡ್ತಾಯಿದ್ರು. ಆ ಗುಣ ಅವರಲ್ಲಿ ಬಹಳ ಇತ್ತು. ಹಾಗೆ ಅವರಲ್ಲಿ 6 ಪಿಕ್ಚರ್ಗಳು ಮಾಡಿದೆ. ಆಮೇಲೆ ಈ ನಾನು ಸಕ್ಸಸ್ ಆದಾಗ, ಯಾವಾಗ ತರಲೆ ನನ್ನ ಮಗ ಉಷ್ ಇದು ಈ ಮಧ್ಯದಲ್ಲಿ ಉಷ್ ಚಿತ್ರ ಬಂತು, ಅದು ಉಪೇಂದ್ರನ 2ನೇ ಚಿತ್ರ. ಅದು ಸಬ್ ಇನ್ಸ್ಪೆಕ್ಟರ್ ಪಾತ್ರ, ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಬೇರೆ ಇಡೀ ಸಿನಿಮಾ ಬೈಯೋದೇ ಅದು, ಬೇರೆ ಡೈಲಾಗೇ ಇಲ್ಲ, ಬೇರೆ ಬೈಕೊಂಡೇ ಇರೋದು. ಆ ಸಿನಿಮಾ ಪಾಡೋಣ, ಅದು ಸಕ್ಸಸ್ ಆಗೋಯಿತು. ನನ್ನ ಮೊಟ್ಟ ಮೊದಲನೇ 3 ಚಿತ್ರಗಳು ಸಕ್ಸಸ್ 100 ಆಗೋಯಿತು. ಆಮೇಲೆ ಈ ಉಷ್ ಇರಬೇಕಾದ್ರೆ, ಈ ಓಂ ಪಿಕ್ಚರ್ ಮಾಡಬೇಕಾದ್ರೆ ರಾಜ್ಕುಮಾರ್ ಕಪ್ನಿಯವರು ನನ್ನ ಉಷ್ ಪಿಕ್ಚರ್ನ ಅಣ್ಣವರು 3 ಸರಿ ನೋಡಿದಾರಂತೆ. ಎಲ್ಲಿ 3 ಸರಿ ನೋಡಿದಾಗ ಅಂದರೆ, ಫಸ್ಟಿಗೆ ಕಂಪ್ನಿಯಿಂದ ಕೊಡಬೇಕಾದ್ರೆ ಭಾಳ ಕಷ್ಟ ಅಲ್ವಾ, ರಾಜ್ಕುಮಾರ್ ಕಂಪ್ನಿಲಿ ಪಿಕ್ಚರ್ ಮಾಡಬೇಕಂದ್ರೆ ಭಾಳ ಕಷ್ಟ. ಉಪೇಂದ್ರ ಏನು ಮಾಡಿದ್ದಾನೆ ಅಂಥೇಳಿ ತರಲೆ ನನ್ನ ಮಗ ಅದನ್ನು ತರಿಸಿ, ಆಮೇಲೆ ಉಷ್ ಪಿಕ್ಚರ್ ತರಿಸಿ, ಉಷ್ ಪಿಕ್ಚರ್ನ 3 ಸಾರಿ ನೋಡಿದ್ರಂತೆ. ಆ ಉಷ್ ಪಿಕ್ಚರ್ ನೋಡಿದ ನಂತರವೇ ಉಪೇಂದ್ರ ಅವರಿಗೆ ಓಂ ಪಿಕ್ಚರ್ ಮಾಡೋದಕ್ಕೆ ಅವಕಾಶ ಕೊಟ್ಟರು. ಆಮೇಲೆ ನಾನು ಎಲ್ಲೇ ಸಿಗಲಿ ಅಣ್ಣವರು ಏನು ಜನಾರ್ದನ್ ಅವರೇ ಅದೇನು ಹಂಗೆ ಬೈತಾ ಇದ್ದೀರಲ್ಲ, ಎಲ್ಲಿಂದ ಕಲ್ತ್ರಿ ನೀವು ಆ ಬೈಗುಳನ್ನಲ್ಲ ಅಂದರು. ಇಲ್ಲ ಅಣ್ಣ, ಕಾಕಿ ಬಟ್ಟೆ ಹಾಕ್ಕೊಂಡ ತಕ್ಷಣ ಬಂದ್ಬಿಡುತ್ತೆ ಬೈಗುಳ ಅಂತ ಹೇಳಿದರು. ಚೆನ್ನಾಗಿ ಹೇಳಿದ್ರಿ, ಚೆನ್ನಾಗಿ ಹೇಳಿದ್ರಿ. ನೋಡಿ, ನನಗೆ ಬೇಕಾದಷ್ಟು ಜನ ಅಭಿಮಾನಿಗಳಿದ್ದಾರೆ, ನಾನು ಆ ಚಿತ್ರಕ್ಕೆ ನಿಮ್ಮ ಅಭಿಮಾನಿ ನಾನು ಅಂದರು. ನನಗೆ ಸ್ವರ್ಗನೇ ಹತ್ರ ಸಿಕ್ಬಿಡ್ತು ಅನ್ನೋ ಸರ ಆಯಿತು ಆ ಥರ. ಯಾಕೆಂದರೆ ಅವರ ಒಂದು ಹೃದಯ ಎಷ್ಟು ಒಳ್ಳೆಯದು ಅನ್ನೋದಕ್ಕೆ ಹೇಳ್ತೀನಿ. ಅದ ನಂತರ ಬಿಡಿ, ಪಾತ್ರಗಳೆಲ್ಲ ಮಾಡ್ಕೊಂಡು ಹೋದಿ ಎಲ್ಲ ಆಯಿತು. ಆಮೇಲೆ ವಿಷ್ಣುವರ್ಧನ್ ಅವರು, ವಿಷ್ಣುವರ್ಧನ್ ಅವರು ನನಗೆ ಮೊಟ್ಟ ಮೊದಲನೇ ಪರಿಚಯ, ಚಿತ್ರರಂಗ ಎಂಟ್ರಿ ಆಗಿದ್ದೇ ಅವ್ರ ಚಿತ್ರದಿಂದ. ಅವರು ಅಷ್ಟೇ ಒಳ್ಳೆಯ ವ್ಯಕ್ತಿ, ಮತ್ತು ಎಲ್ಲರೂ ಕೂರಿಸ್ಕೊಂಡು ಮಾತಾಡೋ ವ್ಯಕ್ತಿ. ಈಗ ನಾವೇನಾದ್ರು ಅಪ್ಪ ಅವರು ಹೀರೋ ಅಲ್ವಾ ಅಂತ ನಾವೇನಾದ್ರು ದೂರ ಕೂತಿದ್ರೆ ಹತ್ತಿರ ಕರೆಯೋರು, ಬರೀಲಿ ಏನೇನು ಬೇರೆ ಅಂತ ತಿಳ್ಕೊಂಡಿದ್ದೀರಾ, ಯಾಕೆ ಅಷ್ಟು ದೂರ ಕೂತ್ಕೋತೀರಾ, ಕೂತೊಳ್ಳಿ ಅಂತ ಹತ್ತಿರದಲ್ಲಿ ಕೂರಿಸ್ಕೊಂಡು ಮಾತಾಡೋರು. ಮತ್ತು ಅವರಿಗೆ ಒಂದು ಸ್ವಭಾವ ಏನಂದರೆ, ವಿಷ್ಣುವರ್ಧನ್ಗೆ ಯಾರು ಚೆನ್ನಾಗಿ ತಿಂತಾರೆ ಕಂಡ್ರೆ ಭಾರಿ ಆಸೆ. ಆವಾಗ ನಾವೆಲ್ಲ ಚೆನ್ನಾಗಿ ತಿಂತಾಯಿದ್ವಿ, ಆವಾಗ ಇನ್ನೂ ದಪ್ಪ ಇದ್ದೆ ನಾನು, ಟೆನ್ನಿಸ್ ಕೃಷ್ಣ ಎಲ್ಲ ಅವ್ರಿಗೆ ಜೊತೆ ಆವಾಗ ಎಲ್ಲ ಚಿತ್ರದಲ್ಲೂ ಮಾಡಿದ್ವಿ. ಭಾಳ ಸಂತೋಷ ತಿನ್ನೋರಿಗೆ. ಒಂದು ದಿವಸ ಒಂದು ಯಾವುದೋ ಬೈಸರು ಶೂಟಿಂಗ್ ನಡೀತಿರ್ಬೇಕಾದ್ರೆ ನಮಗೆ ಇಲ್ದಲೆ ಗೊತ್ತಿಲ್ಲದಲೆ ನಮಗೆ ಗೊತ್ತಿಲ್ಲದಲೆ ಮಧ್ಯಾಹ್ನ ಊಟಕ್ಕೆ ಮಧ್ಯಾಹ್ನ ಒಂದು ಮನೆಗೆ ಹೋಗೋಣ ಕಣಯ್ಯ ಅಂದರು. ಸರಿ ಸರ್, ನಾವು ಊಟಕ್ಕೆ ನೀವು ಮಾಮೂಲೆ ಅನ್ನ ಸಾರು ಪಲ್ಯ ಅನ್ನೋದಿಲ್ಲ, ಅಲ್ಲಿ 4-5 ಥರದ ನಾನ್ ವೆಜ್. ಆದರೆ ವಿಷ್ಣುವರ್ಧನ್ ತಿಂತಿರಲಿಲ್ಲ, ಭಾರತೀಯ ಅಮ್ಮರು ಇದ್ದರು, ಅವ್ರು ಯಾರ್ದು ಫ್ರೆಂಡ್ ಮನೆಗೆ ಹೋಗಿ, ಅಲ್ಲ ಸರ್ ಕರೆದಿರೋದೇ ನಮ್ಮಿಬ್ಬರಿಗೆ ಇಷ್ಟೊಂದೆಲ್ಲ ಯಾರು ಸರ್ ತಿನ್ನೋರು ಅಂದರೆ, ತಿನ್ನಬೇಕಾ ಎಲ್ಲ ತಿನ್ನಿ, ಎಲ್ಲನೂ ತಿನ್ನಬೇಕು, ಎಲ್ಲದಕ್ಕೆ ಖಾಲಿ ಮಾಡಬೇಕು ನೀವು ಅಂತ ಒಂದು ನಿರ್ಗಳ ವ್ಯಕ್ತಿ ಅವರಾಯಿತು. ಆಮೇಲೆ ಜಗ್ಗೇಶ್ ಬಗ್ಗೆ ಹೇಳಬೇಕಂತಿಲ್ಲ, ಒಟ್ಟಿಗೆ ನಾವು ಬಂದಿದ್ದು ಶಶಿಕುಮಾರು, ಅನಂತ್ನಾಗು, ಆಮೇಲೆ ಶಂಕರ್ನಾಗ್. ಶಂಕರ್ನಾಗ್ ಅವರ ಪಾತ್ರ ಅಂದರೆ ಒಂಥರ ಪಾದರಸ ಇದ್ದಂಗೆ ಅವರು. ಹೌದು, ಒಂದು ನಿಮಿಷ ಕೂತ್ಕೊಳ್ತಿರಲಿಲ್ಲ, ಒಂದು ನಿಮಿಷ ಕೂತರು ಸುಮ್ಮನೆ ಕೂತ್ಕೊಳ್ತಿರಲಿಲ್ಲ, ಏನಾದ್ರು ಒಂದು ಪುಸ್ತಕ ಹೇಳ್ಕೊಳ್ತಿದ್ರು, ಏನಾದ್ರು ಬರೀತಾ ಇದ್ದರು. ನಿಜವಾಗಲೂ ಅವ್ರನ್ನ ನೋಡಿ ನಾವು ಭಾಳ ಕಲಿಬೇಕು, ಸಮಯ ಎಷ್ಟು ನಮಗೆ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗ್ತಿತ್ತು. ರಾಜ್ಕುಮಾರ್ ಅವ್ರ ಹತ್ರ ಅಷ್ಟೇ ನಾನು ಕೇಳಿದ್ದು, ಇವತ್ತಿಗೂ ನಾನು ಇವತ್ತಿನ ನಟನ ಅಂತ ಇಲ್ಲ, ಆದರೆ ರಾಜ್ಕುಮಾರ್ ಅವರು 7 ಗಂಟೆಗೆ ಶೂಟಿಂಗ್ ಅಂತ ಹೇಳಿದ್ರೆ 6:30 ಬಂದು ಕೂತ್ಕೊಳ್ಳೋರು. ಆವಾಗ ಇನ್ನೂ ಯೂನಿಟೇ ಬಂದಿರಲಿಲ್ಲ, ಬರ್ತಿರಲಿಲ್ಲ ಯೂನಿಟ್ ಯೂನಿಟ್ ಬರೋದೇ 7:08 ಆಗ್ತಿತ್ತು. ಆದರೆ ಅಣ್ಣವರು 6:30 ರೆಡಿಯಾಗಿ ಸ್ಪಾಟಿಗೆ ಬಂದು ಕೂತ್ಕೊಂಡ್ಬಿಟ್ಟಿರೋರು. ಇವತ್ತು ಯಾರಿದ್ದಾರೆ ಸಾಧ್ಯನೇ ಇಲ್ಲ ಇವತ್ತು ಯಾರಿದ್ರು. ವಿಷ್ಣುವರ್ಧನ್ ಅವರು ಅಷ್ಟೇ, ಅವರು ಕರೆಕ್ಟ್ ಟೈಮ್ ಪಾಲ್ಪಾರು. ಅದಕ್ಕೆ ಹೇಳೋದು ಕಲಾವಿದರು ದೊಡ್ಡವ್ರು ನೋಡಿ ಏನು ಕಲಿಬೇಕಂದ್ರೆ, ನಾವು ಇವತ್ತಿನ ಯುವ ನಟರು ಸಮಯ ಪಾಲನೆ ಮಾಡಬೇಕು. ಈಗ ಬಿಡಿ, ಈಗ 10-11 ಆಗುತ್ತೆ. ಆಮೇಲೆ ಈಗ ಮೊದಲಾದರೆ ಎಂಥದ್ದು ಕಾರ್ವಾನ್ ಇತ್ತು, ಇರಲಿಲ್ಲ. ಆಗ ರಾಜ್ಕುಮಾರ್ ಆಗಲಿ ವಿಷ್ಣುವರ್ಧನ್ ಆಗಲಿ ನಾವೆಲ್ಲ ಮರದ ಕೆಳಗೆ ಕೂತ್ಕೋತಾ ಇದ್ವಿ. ಯಾವಾಗ ಕಾರ್ವಾನ್ ಗಿರ್ವಾನ್ ಏನಿಲ್ಲ, ಚಾಪೆ ಹಾಸ್ಕೊಂಡೋ ಜಬ್ಕಾನ್ ಹಾಸ್ಕೊಂಡೋ ಕೂತ್ಕೋತಾ ಇದ್ವಿ. ಇವತ್ತು ಏನಾಗಿದೆ ಅಂದರೆ, ಯಾವುದೇ ಒಬ್ಬ ನಟನ ಜೊತೆಗೆ ಮಿಂಗಲ್ ಹಾಕಾಗ್ತಾಯಿಲ್ಲ, ಸಂಬಂಧನೇ ಆಗ್ತಾಯಿಲ್ಲ. ಯಾಕೆ ಅಂತೀರ, ಬರ್ತಾರೆ ಒಂದು ಸೀನ್ ಮಾಡ್ತಾರೆ, ಒಂದು ಶಾರ್ಟ್ ಮುಗಿತ ಸೀದಾ ಕಾರ್ವಾನಿಗೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಆ ಸಂಬಂಧನೇ ಬೆಳೀತಿರಲಿಲ್ಲ. ಆದರೆ ಹಿಂದೆ ಸಂಬಂಧ ಬೆಳೀತಿತ್ತು, ಹೀರೋಗಳ ಜೊತೆ ಆಗಲಿ, ನಮ್ಮ ಜೊತೆ ಪಾತ್ರ ಮಾಡೋದು ಪೋಷಕ ಕಲಾವಿದರ ಜೊತೆ ಆಗಲಿ ಒಟ್ಟಿಗೆ ಕೂತ್ಕೋತಾ ಇದ್ವಿ, ಒಟ್ಟಿಗೆ ಮಾತಾಡ್ತಾ ಇದ್ವಿ. ಈ ಡಬ್ಬಿಂಗ್ ಆಗಬೇಕಾದ್ರೂ ಅಷ್ಟೇ, ಈಗಿಂದೇನು ಯಾರು ಬೇಕಾದ್ರೂ ಒಬ್ಬೊಬ್ಬರೇ ಮಾತಾಡೋ ಆಗಿಲ್ಲ, ಆಗ ಲೂಪ್ ಸಿಸ್ಟಮ್ ಇತ್ತು, ಅವಾಗ ಎಲ್ಲರೂ ಇರಬೇಕಾಗಿತ್ತು. ಆ ಚಿತ್ರದಲ್ಲಿ ಪಾತ್ರ ಮಾಡ್ತಕ್ಕಂಥ ಎಲ್ಲ ಆರ್ಟಿಸ್ಟ್ಗಳು ಬಂದು ಇರಬೇಕಾಗಿತ್ತು.
ಯಾಕೆಂದರೆ ಯಾವ ಲೂಪಲ್ಲಿ ಯಾರ್ದು ಬರುತ್ತೆ ಅಂತ ಗೊತ್ತಾಗ್ತಿರಲಿಲ್ಲ. ಲೂಪ್ ಸಿಸ್ಟಮ್ ಇದ್ದಾಗ ಆವಾಗಲೂ ಅಷ್ಟೇ ಎಲ್ಲರೂ ಒಟ್ಟಿಗೆ ಕಲಿತಾ ಇದ್ವಿ, ಊಟನ ಹಂಚ್ಕೊಂಡು ತಿಂತಾ ಇದ್ವಿ, ಅಂಥ ಒಂದು ವಾತಾವರಣ ಇತ್ತು. ಇವತ್ತು ಆ ವಾತಾವರಣ ಕಳೆಕ್ಕೆ ಸಾಧ್ಯವೇ ಇಲ್ಲ, ಬದಲಾಗಿದೆ. ಆಮೇಲೆ ಹಿಂದಿನ ಪಿಕ್ಚರ್ಗಳು ಮತ್ತು ಇವತ್ತಿನ ಪಿಕ್ಚರ್ಗಳು ಹೋಲಿಕೆಯಾಗಿದರೆ ನಮಗೆ ಬಹಳ ಆಶ್ಚರ್ಯ ಆಗುತ್ತೆ. ಹಿಂದೆ ನಾಡು ನುಡಿ ಬಗ್ಗೆ ಅನೇಕ ಹಾಡುಗಳು ಬರ್ತಾ ಇತ್ತು, ಒಂದು ಪ್ರೇಮ ನಿವೇದನೆ ಮಾಡ್ಕೋಬೇಕಾದ್ರೆ ಎಷ್ಟು ಚೆನ್ನಾಗಿ ಪದಗಳ ಜೋಡಣೆ ಇತ್ತು, ಅದು ಇವತ್ತು ಕಾಣ್ತಾ ಇಲ್ಲ. ಆದರೂ ನಮ್ಮ ಹಾಸ್ಯ ನನ್ನನ್ನು ಬ್ರ್ಯಾಂಡ್ ಮಾಡಿಬಿಟ್ರು, ಹಾಸ್ಯ ನಟ ಅಂತ ಹೇಳಿ ಬ್ರ್ಯಾಂಡ್ ಮಾಡಿಬಿಟ್ಟು ನನ್ನನ್ನು ಅಸಲಿ ರೇಖಾದಾಸು, ಉಮಾಶ್ರೀ ಅವರು, ಶಶಿಕಲಾ ಅವರು, ಆಮೇಲೆ ಸತ್ಯಭಾಮ ಅವರು, ಆಮೇಲೆ ಇದು ಏನೋ ಇದ್ದರೆ ಎಲ್ಲ ಜೊತೆನೂ ಪಾಠ ಮಾಡಿದೆ. ನನ್ನ 850 ಸಿನಿಮಾಗಳಲ್ಲಿ ನೀವೇ ಲೆಕ್ಕ ಹಾಕಿ ಯಾರ್ಯಾರ ಜೊತೆ ನಾನು ಪಾಠ ಮಾಡಿರ್ಬೋದು ಅಂತ, ಎಲ್ಲರ ಜೊತೆನೂ ಪಾಠ ಮಾಡಿದೆ. ಅಷ್ಟಲ್ಲದೆ ಇದರ ಮಧ್ಯದಲ್ಲಿ ದೂರದರ್ಶನ, ಈ ದೂರದರ್ಶನದಲ್ಲಿ ಫಸ್ಟ್ ಮೊಟ್ಟ ಮೊದಲನೇ ಬಾರಿಗೆ ದೂರದರ್ಶನ ಧಾರಾವಾಹಿ ಸ್ಟಾರ್ಟ್ ಆಯಿತು. ಆ ಧಾರಾವಾಹಿ ಸ್ಟಾರ್ಟ್ ಆದಾಗ ಫಸ್ಟು ಧಾರಾವಾಹಿಗಳೆಲ್ಲ ನಮ್ಮದೇ, ಅನೇಕ ಈ ರವಿಕಿರಣ್ ಇರ್ಬೋದು, ಆಮೇಲೆ ರಾಜವರ್ಧನ್ ಇರ್ಬೋದು, ಅಥವಾ ರಾಮದಾಸ್ ಇರ್ಬೋದು, ಇವರೆಲ್ಲರೂ ಸಹ ಆಗ ಧಾರಾವಾಹಿ ಮಾಡ್ತಾಯಿದ್ರು. ಅವು ಏನು 13 ಕಂತು ಕೊಡೋರು ದೂರದರ್ಶನದಲ್ಲಿ. ಆ ಪ್ರಾರಂಭದ ದಿನಗಳಲ್ಲಿ ಆ ಟಿ ವಿದ ನಟನೂ ಆಗಿದ್ದೆ. ದೂರದರ್ಶನ ನಮ್ಮ DD1ನಲ್ಲಿ ಆವಾಗ 13 ಕಂತುಗಳನ್ನ ಕೊಡ್ತಾಯಿದ್ರು. ಆ 13 ಕಂತುಗಳು ಮಾತ್ರ ನಾವು ಮಾಡ್ತಾಯಿದ್ವಿ. ಆಗ ರವಿಕಿರಣ್ಣು, ರಾಮದಾಸ್ ಅವರು, ಆಮೇಲೆ ಸುನೀಲ್ ಪುರಾಣಿಕ್ಕು ಇಂಥವರೆಲ್ಲ ಮಾಡ್ತಾಯಿದ್ರು. ಅವರ ಇದರಲ್ಲಿ ನಾನು ಮಾಡಿದೆ. ಯೋಗರಾಜ್ ಭಟ್ರು ಸಹ ಮಾಡ್ತಾಯಿದ್ರು ಟಿ ವಿ ಸೀರಿಯಲ್, ಅವ್ರ ಟಿ ವಿ ಸೀರಿಯಲಲ್ಲೂ ನಾನು ಮಾಡಿದ್ದೀನಿ. ಆಗ ಯಾವುದೇ ಚಾನಲ್ ಪ್ರಾರಂಭ ಆಗಬೇಕಾದ್ರೆ, ಈಗ ಉದಯ ಆಗಿರ್ಬೋದು, ಸುವರ್ಣ ಆಗಿರ್ಬೋದು, ಕಸ್ತೂರಿ ಆಗಿರ್ಬೋದು, ಮೊಟ್ಟ ಮೊದಲೇ ಆಗಿ ಹಾಸ್ಯ ಧಾರಾವಾಹಿಗಳು ಮಾಡ್ತಾಯಿದ್ದೀವಿ ನಾವು. ಈ ಉದಯ ಟಿ ವಿಲಿ ನಾನು ಈಗ ವಾರಕ್ಕೊಂದು ಸರಿ ಗಡಿಬಿಡಿ ಅಂತ ಮಾಡ್ತಾಯಿದ್ದೆ. ಅಂದರೆ ಕೆಲವರಿಗೆಲ್ಲ ಫೋನ್ ಮಾಡಿ ಅಚಾನಕ್ಕಾಗಿ ಫೋನ್ ಮಾಡೋದು, ನಾನು ಇಂಥವ್ರು ಇಂಥ ಅಂತ ಹೇಳಿ ಮಾತಾಡ್ತಿದ್ದೆನಲ್ಲ, ಅದನ್ನು ಮಾಡ್ತಾಯಿದ್ದೆ ನಾನು. ಅದನ್ನು 4 ವರ್ಷ ಮಾಡಿದೆ ಉದಯ ಟಿ ವಿಲಿ, ಯಾವಾಗಲೂ ವಾರಕ್ಕೆ ಒಂದು ಸರಿ. ಕೊನೆಗೇನಾಯಿತು, ಒಂದು ಸರಿ ನಮ್ಮ ಸ್ಟಾರ್ ಗಣೇಶ್, ಅವಾಗಿದ್ದು ಸ್ಟಾರ್ ಆಗಿರಲಿಲ್ಲ ಅವರು, ಗಣೇಶ್ ಅವರು ಟಿ ವಿ ಇದರಲ್ಲಿ ಕೆಲಸ ಇರಲಿಲ್ಲ. ಆಗ ನನಗೆ ಸೆಲ್ವಮ್ ಕರೆದು, ಉದಯ ಟಿ ವಿ ಓನರ್ ಕರೆದು, ನೋಡಪ್ಪ ಹಿಂಗೆ ಯಂಗ್ ಹುಡುಗ, ಅವನೇನು ಕೆಲಸ ಇಲ್ಲ ಅಂತಿದ್ದಾನೆ, ಇದನ್ನು ಅವನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಿಮಗೆ ತೊಂದರೆ ಇಲ್ವಲ್ಲ ಅಂತೇಳಿದ್ರು. ಅಯ್ಯೋ ಏನು ಸರ್ ಹಂಗಂತೀರ, ಮಾಡಲಿ ಹುಡುಗರು, ಈಗಿನ ಹುಡುಗರು ಮಾಡಲಿ ಅಂಥೇಳಿ ನಾನು ಆ ಇದು ಗಡಿಬಿಡಿ ಅನ್ನೋದನ್ನು ಅವರು ಪ್ರತಿದಿನ ನಮಸ್ಕಾರ 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 ಅಂಥೇಳಿ ಪ್ರಾರಂಭ ಮಾಡಿದ್ರು. ಎಲ್ಲೋ ಒಂದು ಕಡೆ ಸ್ಟಾರ್ ಗಣೇಶ್ ಹೇಳಿದ್ದಾರೆ. ನಾನು ಅವತ್ತು ಚಿತ್ರರಂಗ ಪರಿಚಯ ಆಗಬೇಕಾದ್ರೆ ಆ ಟಿ ವಿ ಇದ್ದ, ಅದನ್ನು ಜನಾರ್ದನ್ ಅವ್ರು ಮಾಡ್ತಾಯಿದ್ರು, ಅವರು ಬಿಟ್ಕೊಟ್ರು. ಆ ಬಿಟ್ಕೊಟ್ಟಿದ್ದರಿಂದ ನಾನು ಇವತ್ತು ಈ ಇಷ್ಟಪಟ್ಟಕ್ಕೆ ಬಂದಿದ್ದೆ ಅಂತ ಎಲ್ಲೋ ಒಂದು ಕಡೆ ಹೇಳಿದ್ದಾರೆ. ಹಾಗೆ ದೂರದರ್ಶನದಲ್ಲಿ ಯಾವಾಗ ನಮ್ಮದು ಇದು ಪ್ರಾರಂಭ ಆಯಿತು, ಇದ್ರ ಮಧ್ಯದಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವೇ ಈ ಹಬ್ಬ ಹರಿದಿನಗಳಲ್ಲಿ, ಅದಕ್ಕೆ ಒಂದು ಸಂಘ ಕಟ್ಕೊಂಡ್ವಿ, ಬಣ್ಣ ಕಲಾ ಬಳಗ ಅಂಥೇಳಿ ಒಂದು ಸಂಘ ಕಟ್ಕೊಂಡು, ಅದರಲ್ಲಿ ನಾವು ಡಿಂಗ್ರಿ ನಾಗರಾಜು, ರೇಖಾದಾಸು, ಹೊನ್ನೊಳ್ಳಿ ಕೃಷ್ಣ, ರಮಾನಂದ, ಬೀರೇದಾರು ಎಲ್ಲ ಗುಂಪು ಕಟ್ಕೊಂಡು ಹಾಸ್ಯ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಈಗ ರೇಖಾದಾಸ್ ಒಪ್ಕೊಂಡ್ರೆ ನಾನು ಇರ್ತಿದ್ದೆ, ನಾನು ಒಪ್ಕೊಂಡ್ರೆ ರೇಖಾದಾಸ್ ಇರ್ತಾಯಿದ್ರು. ಹೀಗೆ ನಮ್ಮದೇ ಒಂದು ಬಣ್ಣ ಕಲಾಬಳಕ ಅಂತ ಮಾಡಿಕೊಂಡು ಈ ರಾಜ್ಯೋತ್ಸವ, ದೀಪಾವಳಿ, ಯುಗಾದಿ, ದಸರಾ ಈ ಕಾರ್ಯಕ್ರಮಗಳೆಲ್ಲ ಮಾಡ್ತಾಯಿದ್ವಿ. ಇದರ ಮಧ್ಯದಲ್ಲಿ ಏನಾಯಿತು, ಬ್ಯಾಂಕ್ನಲ್ಲಿ ನನಗೆ ಶುರುವಾಯಿತು. ಶುರುವಾಯಿತು ಅಂದರೆ ಹೇಗಾಯಿತು ಅಂದರೆ, ಕೊನೆಗೆ ನಾನೇ ಬ್ಯಾಂಕಿಗೆ ಕಟ್ಟೋಂಗಾಯಿತು ದುಡ್ಡು, ಅಲ್ಲಿಗೆ ಬಂದುಬಿಟ್ಟಿದೆ ನನ್ನ ಪರಿಸ್ಥಿತಿ. ಕೊನೆಗೆ ನಾನು ಅನಿಸ್ತು, ಓ ಇದ್ಯಾಕೋ ಸರಿಯಾಗಲ್ಲ ಅಂದ್ಬಿಟ್ಟು, ಆಗ್ತಾನೆ 2001 ವಿ ಆರ್ ಎಸ್ಸು ಚಾಲ್ತಿ ಬಂತು. ಮೊದಲು ಬ್ಯಾಂಕ್ ಮ್ಯಾನೇಜರ್ ಕರೆದು ನನ್ನ, ಅಪ್ಪ ಮೊದಲು ತೊಗೊಂಬಿಡಯ್ಯ ನೀನು, ರಾಜೀನಾಮೆ ಕೊಡಯ್ಯ ನನಗೆ, ಎಲ್ಲ ತೊಗೊಂಬಿಡಯ್ಯ, ಸಾಕ ಸವಾಸ ಸಾಕು ಮ್ಯಾನೇಜರ್ ಅಂತ ಕೈ ಮುಗಿದ್ಬಿಟ್ರು. ನನಗೂ ಅದೇ ಬೇಕಾಗಿತ್ತು. 2001 ನಾನು ಬ್ಯಾಂಕ್ನಿಂದ ರಿಟೈರ್ಡ್ ಆದೆ. ರಿಟೈರ್ಡ್ ಆದಮೇಲೆ ನನಗೆ ಏನು ತೊಂದರೆ ಆಗಲಿಲ್ಲ. ಅಂದರೆ ನನಗೆ ಕೆಲಸದಲ್ಲಿದ್ದಾಗಲೂ ಭಾಳ ತೊಂದರೆ ಆಗ್ತಿತ್ತು, ಯಾಕಂದರೆ ಒಂದೇ ದೋಣಿಲಿ 2 ಕಾಲಿಟ್ಬೋ ನಡಿಬೋದಾಗಿತ್ತು, ಆದರೆ 2 ದೋಣಿಲಿ 2 ಕಾಲಿಟ್ಕೊಂಡು ನಡೆಯೋಕ್ಕಾಗ್ತಿರಲಿಲ್ಲ. ಹಾಗಾಗಿ ನನಗೂ ಸಹ ಸಿನಿಮಾ ಬಿಟ್ಟರೆ ಬದುಕ್ತೀನಿ ಅನ್ನೋದು ನಂಬಿಕೆ ಬಂತು. ಹಾಗಾಗಿ ಸಿನಿಮಾನ ನಂಬಿಕೊಂಡು ಕೆಲಸನ ಬಿಟ್ಟೆ. ಕೆಲಸ ಬಿಟ್ಟು ಬಂದ ಮೇಲೆ ಈ ಕಾರ್ಯಕ್ರಮಗಳು, ಈ ಹಾಡುಗಳು ಎಲ್ಲ ಸ್ಟಾರ್ಟ್ ಆಯಿತು. ಹೊರದೇಶದಲ್ಲೂ ಪಾಠ ಮಾಡಿದ್ವಿ.
ಕತಾರು, ಸಿಂಗಾಪುರು, ಮಲೇಷಿಯಾ ಎಲ್ಲ ಕಡೆಯೂ ನಾವು ರೇಖಾದಾಸು ನಮ್ಮ ಟ್ರೂಪ್ ಎಲ್ಲ ಸೇರಿಕೊಂಡು ಹಾಸ್ಯ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ. ಇದರ ಮಧ್ಯದಲ್ಲಿ ಈ 850 ಸಿನಿಮಾಗಳಾಯಿತು. ಈ 850 ಸಿನಿಮಾಗಳಾದರೂ ಸಹ ನನಗೆ ಇನ್ನೂ ತೃಪ್ತಿ ಇಲ್ಲ. ಯಾಕೆ ಅಂತೀರಾ? ನಾನು ಹೇಳಬೇಕು ಅಂದರೆ ನಾನು ಹೇಗೆ ಪಾತ್ರ ಮಾಡಬೇಕು ಅಂತಾಗಿದ್ದು ನೀವೆಲ್ಲ ಕೇಳಿರಬೇಕು. ಬಾಲಕೃಷ್ಣ ಅವರು, ನಮ್ಮ ಕಾಮಿಡಿಯನ್ ಕನ್ನಡದ ಚಾರ್ಲಿ ಚಾಪ್ಲಿನ್ ಬಾಲಕೃಷ್ಣ ಅವರು, ಅವರು ಹಾಗೆ ಪಾಠ ಮಾಡಬೇಕಂತ ನನಗೆ ಬಹಳ ಆಸೆ ಇತ್ತು. ಅಂದರೆ ಅವರು ಸೆಂಟಿಮೆಂಟ್ ಕ್ಯಾರೆಕ್ಟರ್ನ ಭಾಳ ಚೆನ್ನಾಗಿ ಮಾಡೋರು, ಭಾಳ ಚೆನ್ನಾಗಿ ಮಾಡೋರು. ಅಂಥ ಪಾಠಗಳು ಮಾಡಬೇಕು ಅಂತ ನನಗೆ ಆಸೆ. ಆದರೆ ಏನು ಮಾಡೋದು, ನನ್ನನ್ನು ಬ್ರ್ಯಾಂಡ್ ಮಾಡಿಟ್ಬಿಟ್ರು, ಬಾಂಡ್ಲಿ ಜನಾರ್ದನ್ ಅಂತ ಬ್ರ್ಯಾಂಡ್ ಮಾಡಿಟ್ಬಿಟ್ರು. ಈ ಮಧ್ಯದಲ್ಲಿ ಕೆಲವರು ಪ್ರಶ್ನೆ ಕೇಳ್ತಾ ಇದ್ರು ನನಗೆ, ನಿಮಗೆ ಬ್ಯಾಂಕ್ ಅಂತ ಯಾಕೆ ಅಂತ ಹೆಸರು ಬಂತು, ಬ್ಯಾಂಕ್ ಜನಾರ್ದನ್ ಅಂತ? ನೀವೇನ ಬ್ಯಾಂಕು ಮುಟ್ಟು ಹಾಕಿದ್ದೀರಾ ಅಥವಾ ಬ್ಯಾಂಕ್ ಸ್ಥಾಪನೆ ಮಾಡಿದ್ದೀರಾ ಏನಂತ ಕೇಳೋ ಪ್ರಶ್ನೆ ಬಂತು. ಈ ಬ್ಯಾಂಕ್ ಜನಾರ್ದನ ಕೆಲಸ ಹೆಸರು ಬಂದಿದ್ದು ನನಗೆ ಆಗಿನ ಸಮಯಕ್ಕೆ ಭಾಳ ಜನ ಇದ್ದರು. ಏಟಿ ಜನಾರ್ದನ ಇದ್ದರು, ಕ್ಯಾಮ್ರಾಮನ್ ಜನಾರ್ದನ ಇದ್ದರು, ಆಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಜನಾರ್ದನ ಇದ್ದರು. ಇವರೆಲ್ಲ ಗುರ್ಬೇಕಾದ್ರೆ ಜನಾರ್ದನ, ನಂದು ಬರೀ ಜನಾರ್ದನ ಅಂತ ಗೊತ್ತಾಗ್ಲಿಲ್ಲ. ಇದನ್ನ ನಮ್ಮ ಪಿ ಆರ್ ಓ ಒಬ್ಬರಿದ್ದಾರೆ, ಪಿ ಆರ್ ಓ ಅವರು ನನ್ನನ್ನು ಕರೆದು, ರೇ ಏನ ಯಾರನ್ನು ಕೇಳಿ ಜನಾರ್ದನ ಜನಾರ್ದನ ಅಂತಾರೆ, ಅದನ್ನು ನೀವು ಒಂದು ಕೆಲಸ ಮಾಡು, ಬ್ಯಾಂಕ್ ಜನಾರ್ದನ ಅಂತ ಇಟ್ಕೊಂಬಿಡು ಅಂತ ಪಿ ಆರ್ ಓ ನಾಗೇಂದ್ರ ಅವರು ನನಗೆ ನಾಮಕರಣ ಮಾಡಿದರು. ಅವತ್ತಿನಿಂದ ಬ್ಯಾಂಕ್ ಜನಾರ್ದನ ಅನ್ನೋದು ನನಗೆ ಪರಿಚಯ ಆಗಿ ಜನಗಳ ಬಾಯಲ್ಲಿ ಬಾಂಡ್ಲಿ ಜನಾರ್ದನ ಅನ್ನೋದು ಹೋಗಿ ಬ್ಯಾಂಕ್ ಜನಾರ್ದನ ಅನ್ನೋದು ಹೆರಗೆ ಶುರು ಮಾಡಿದ್ರು. ಪಪ್ಪ, ಇದುವರೆಗೂ ನೀವು ಅಣ್ಣವ್ರ ಬಗ್ಗೆ ಮಾತಾಡಿದ್ರಿ, ಜಗ್ಗೇಶ್ ಸರ್ ಬಗ್ಗೆ ಮಾತಾಡಿದ್ರಿ, ಉಪೇಂದ್ರ ಸರ್ ಬಗ್ಗೆ ಮಾತಾಡಿದ್ರಿ, ನೀವು ನಮ್ಮ ಫೇವ್ರೆಟ್ ಆ್ಯಕ್ಟರ್, ನನ್ನ ಫೇವ್ರೆಟ್ ಆ್ಯಕ್ಟರ್ ರವಿಚಂದ್ರ ಸರ್ ಬಗ್ಗೆ ಮಾತಾಡಿಲ್ವಲ್ಲ, ಅವ್ರ ಜೊತೆ ನಿಮ್ಮ ಒಡನಾಟಗಳು ಹೇಗಿತ್ತು? ಒಳ್ಳೆಯ ಪ್ರಶ್ನೆ ಕೇಳಿದೆ ರೇಖಾದಾಸ್. ರವಿಚಂದ್ರನ್ ಅವರು ಎಂಥ ಸ್ವಭಾವದ ವ್ಯಕ್ತಿ ಅಂದರೆ, ಏನೇ ಇದ್ದರೂ ನೇರವಾಗಿ ಮಾತಾಡೋರು. ಈಗ ಬೈಬೇಕು ಅಂದರೆ ನೇರವಾಗಿ ಬೈದ್ಬಿಡೋರು, ಹಿಂದೆ ಮುಂದೆ ಬೈತಿರಲಿಲ್ಲ. ಮತ್ತೆ ಅಷ್ಟೇ ಸರಳ ಹೃದಯ, ಯಾರಿಗಾದರೂ ಉಪಕಾರ ಮಾಡಬೇಕಂದ್ರೆ ನಿಜವಾಗಿ ನಿರ್ವಂಚನೆಯಿಂದ ಉಪಕಾರ ಮಾಡ್ತಾಯಿದ್ರು. ಅವರು ನಮ್ಮದು ಸ್ನೇಹ ಬೆಳೀತು. ಅವರ ಚಿತ್ರಗಳೆಲ್ಲ ಪಾಠ ಮಾಡಿದ್ದೀನಿ, ಚಿತ್ರಗಳು ಪಾಠ ಮಾಡಿ ಅವರಿಂದನೂ ಸಹ ನನಗೆ ಒಂದು ಸಹಾಯ ಆಗಿದೆ, ಅದನ್ನು ಈ ಸಮಯದಲ್ಲಿ ಹೇಳ್ಕೊಳ್ಳಬೇಕು. ನನಗೆ 2001 ಹಾರ್ಟ್ ಆಪ್ರೇಷನ್ ಆಯಿತು, ಬೈಪಾಸ್ ಸರ್ಜರಿ ಆಯಿತು. ಆಗ ನನ್ನ ಹತ್ರ ದುಡ್ಡಿರಲಿಲ್ಲ, ಆಸ್ಪತ್ರೆ ಜಾಯ್ನ್ ಆಗ್ಬಿಟ್ಟೆ. ಆಪ್ರೇಷನ್ ಆಗಬೇಕು ಅಂತ ಹೇಳಿದ್ರು, ಎಲ್ಲಿ ದುಡ್ಡಿಲ್ಲ, ಏನು ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿದಾಗ ನನಗೆ ಜ್ಞಾಪಕ ಬಂದಿದೆ ರವಿಚಂದ್ರನ್ ಅವರು. ಯಾಕೆಂದರೆ ಅವರು ನಾವು ಹತ್ತಿರದಲ್ಲಿ ಇದ್ದಿದ್ದರಿಂದ ಅವರು ಸಹಾಯ ಮಾಡೋದು ಅಂತ ಗೊತ್ತಿತ್ತು ನನಗೆ. ನಾನು ಫೋನ್ ಮಾಡಿದೆ, ಆಸ್ಪತ್ರೆಯಿಂದನೇ ಫೋನ್ ಮಾಡಿದೆ, ಸರ್ ಹಿಂಗಾಗಿದೆ. ಹೌದೇನಾ ಸರ್, ಎಷ್ಟು ಬೇಕು ನಿನಗೆ ಅಂತ ಕೇಳಿದ್ರು. ನಾನು ಇಷ್ಟೇ ಬೇಕು ಅಂತ ಕೇಳಿದ್ರೆ ಅಷ್ಟೇ ಕೊಡೋರು ಅವರು. ಆದರೆ ನಾನೇನು ಮಾಡಿದೆ, ನೋಡಿ ಸರ್ ಎಷ್ಟಾಗುತ್ತೋ ಅಷ್ಟು ಕಳಿಸ್ಕೊಡಿ ಅಂತ ಹೇಳಿದೆ. 2001 ನಾನು ಅಕಸ್ಮಾತ್ ಎರಡು ಲಕ್ಷ ಕಳಿಸ್ಕೊಟ್ಬಿಟ್ಟಿದ್ರು ಏನೋ, ನಾನು ಕೇಳಲಿಲ್ಲ. ಸರ್ ನೀವೇ ಕಳಿಸ್ಕೊಡಿ ಸರ್ ಅಂತ ಹೇಳಿದೆ. 25,000 ಕಳಿಸ್ಕೊಟ್ರು. ಕಳಿಸಿಕೊಟ್ಟು ಆದಮೇಲೆ ಒಂದು ಸಿನಿಮಾ ಶೋ 1-2 ಆದಮೇಲೆ ಅವ್ರದ್ದೇ ಪಿಕ್ಚರಿಗೆ ಹೋದೆ. ಅವ್ರದ್ದೇ ಪಿಕ್ಚರಿಗೆ ಹೋದಾಗ ಹೇಗಿದೆಯಪ್ಪ ಏನಂತ ಹೇಳಿದ್ರು. ಸರ್ ಎಷ್ಟು ಖರ್ಚಾಯ್ತು ಅಂತ. ಸರ್ ಒಂದು 2.5 ಲಕ್ಷ. ಮತ್ತು ಎಷ್ಟು ಬೇಕು ಅಷ್ಟು ಕೊಡಿ, 2 ಲಕ್ಷ ಕೇಳ್ಬೋದಾಯ್ತಲ್ಲ ನೀನು, ಕೇಳಿ ದಾನೆ ಪೂರ ಕೊಡ್ತಿದ್ನಲ್ಲ ನಿನಗೆ, ನೀನು ಕೇಳೋಕ್ಕೆ ಹೆದರಿಕೆ ಆಯ್ತಾನಲ್ವಾ, ಏನಿನ್ನ ಅಂತ ಹೇಳಿದ್ರು. ಆಗ ನನಗನ್ನಿಸ್ತು ಎಂಥ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಕೇಳಿದೆ. 2.5 ಲಕ್ಷ ಕೊಟ್ಬಿಡೋದಲ್ವಾ ಇವರು ಅಂತ ಹೇಳಿದೆ. ಯಾಕೆಂದರೆ ಅಷ್ಟೊಂದು ವ್ಯಕ್ತಿ, ಮತ್ತು ಎಲ್ಲರೂ ಪ್ರೀತಿಸ್ತಾ ಇದ್ದರು. ನಮ್ಮ ಸಿನಿಮಾ ರಂಗದಲ್ಲೂ ಸಹ ಎಲ್ಲರೂ ಅವ್ರ ಮೇಲೆ ಭಾಳ ವಿಶ್ವಾಸ ಇಟ್ಕೊಂಡಿದ್ದರು. ಅವ್ರ ಜೊತೆ ನಾನು ಪಾರ್ಟ್ ಮಾಡಿದ್ದೀನಿ. ರವಿಚಂದ್ರನ್ ಪಿಕ್ಚರ್ ಮಾಡಿದ್ರು ಒಂದೇ, ನಾವು ಪರ್ಮನೆಂಟಲ್ಲಿ. ಹೀಗೆ ಅಂಬರೀಷ್ ಅವ್ರನ್ನ ಹೇಳದೇ ಭಾಳ ತಪ್ಪಾಗೋಗ್ಬಿಡುತ್ತೆ. ಅಂಬರೀಷ್ ಅವ್ರಿಗೆ ನನ್ನ ಪರಿಚಯ ಆಗಿದ್ದು ನಾಗರಹಾವ್ನಲ್ಲಿ. ನಾಗರಹಾವ್ ಶೂಟಿಂಗ್ ಚಿತ್ರದುರ್ಗ ಬಂದಿದ್ದರು. ಚಿತ್ರದುರ್ಗ ಬಂದಾಗ ಅವಾಗಿನ್ನೂ ನಾನು ನಟನಾಗಿರಲಿಲ್ಲ. ಅವರು ಅಂದರೆ ಶೂಟಿಂಗ್ ಹೋಗ್ತಾಯಿದ್ದೆ. ಅವರು ಸಾಯಂಕಾಲ ಒಂದು ವಾಸವಿ ಮಹಲ್ ಅಂತಿದೆ ಚಿತ್ರದುರ್ಗದಲ್ಲಿ, ಸಾಯಂಕಾಲ ಎಲ್ಲರೂ ಊಟಕ್ಕೆ ಸೇರ್ತಾಯಿದ್ದರು. ಆವಾಗ ನಾನು ಅಲ್ಲಿ ಸೇರ್ಕೋತಾ ಇದ್ದೆ. ಯಾಕೆಂದರೆ ಆಗ ನಾನೊಂದು ಕನ್ನಡ ಸಂಘ ಅಂತ ಕಟ್ಟಿದ್ದೆ, ಅದ್ರ ಮೂಲಕ ಕನ್ನಡ ಚಿತ್ರರಂಗಕ್ಕೆಲ್ಲ ಅಲ್ಲಿ ಎಲ್ಲ ಶೂಟಿಂಗ್ ಬಂದರೆ ಸಹಾಯ ಮಾಡೋ ಅಭ್ಯಾಸ ಇತ್ತು. ಅಲ್ಲಿ ನನಗೆ ಪರಿಚಯ ಆದರು. ಪರಿಚಯ ಆಗಿ ಅವರು ಎಂಥ ವ್ಯಕ್ತಿ ಅಂದರೆ, ಅವರು ಹಾಗೆ ಅಪ್ಪನಾಗಿ ಬೈಯೋದು. ಅವರು ನಿಜವಾಗಲೂ
ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಏನೋ ತೊಂದರೆ ಅಂತಾನೆ, ಅವ್ರು ಬೈದು ಮಾತಾಡಿಸಿದ್ರೇ ಆ ಅಪ್ಪ ನಮ್ಮಲ್ಲಿ ವಿಶ್ವಾಸ ಇಟ್ಟಿದ್ದಾರೆ ಅನ್ನೋ ಥರ ಅಂಬರೀಷ್ ಅವರು. ಅವ್ರ ಜೊತೆನೂ ಪಾಠ ಮಾಡಿದ್ದೀನಿ, ಎಲ್ಲ ಪಿಕ್ಚರ್ ಪಾಠ ಮಾಡಿದ್ದೀನಿ. ಕಲಿಯುಗ ಭೀಮಾ ಅಂತೆ, ಬಜಾರ್ ಭೀಮಾ ಅಂತೆ, ಪ್ರೊಫೆಸರ್ ಅಂತೆ, ಅನೇಕ ಚಿತ್ರಗಳಲ್ಲಿ ಪಾಠ ಮಾಡಿದ್ದೀನಿ. ಅವರು ಸಹ ಸಹಾಯ ಮಾಡೋದ್ರಲ್ಲಿ ಅವ್ರ ಹೆಸರೇ ಇದೆ, ದಾನಶೂರ ಕರ್ಣ ಅಂಥೇಳಿ. ಹಾಗಾಗಿ ಅವರು ದಾನಶೂರ ಕರ್ಣನೇ ನಿಜ ಜೀವನದಲ್ಲಿ. ಪಪ್ಪ ಈಗ ತಾನೇ ನೀವು ಹೇಳಿದ್ರಿ ಎಲ್ಲ ಹೀರೋಗಳ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಅಂತ. ಶಿವರಾಜ್ಕುಮಾರು, ಪುನೀತ್ ರಾಜ್ಕುಮಾರು, ದರ್ಶನ್, ಸುದೀಪ್ ಇವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದಿರ ಪಪ್ಪ? ನಾವು ಸಿನಿಮಾದಲ್ಲಿ ಪಾಠ ಮಾಡಬೇಕಾದ್ರೆ ಸುದೀಪ್ ಅವರು, ದರ್ಶನ್ನು, ಯಶ್ ಇವರೆಲ್ಲ ಹೀರೋ ಆಗಬೇಕು ಅಂತ ಭಾಳ ಪ್ರಯತ್ನ ಪಡ್ತಾಯಿದ್ರು. ನಾವು ಮಾಡೋ ಚಿತ್ರಗಳಲ್ಲಿ ನಾವು ದರ್ಶನ್ ಅವರು ಪಾಠ, ಎಲ್ಲರ ಮನೆ ದೋಸೆ ತೂತೆ ಅಂದರೆ ವಿಲನ್ ಪಾಠ ಮಾಡ್ತಾಯಿದ್ರು. ಆಗ ಪಾಪ ಹುಡುಗ ಒಳ್ಳೆ ಕಟ್ಟುಮಸ್ತಾಗಿದ್ದ ಪಾಪ, ಅವನಿಗೆ ಯೋಚನೆ ಹೀರೋ ಆಗಬೇಕು ಅಂತ ಎಲ್ಲೋ ಒಂದು ಕಡೆ ನಿಂತ್ಕೊಂಡು ಯೋಚನೆ ಮಾಡ್ತಾರೆ ಶೂಟಿಂಗ್ನಲ್ಲಿ. ಆಗ ನಾನು ಹೇಳ್ತಾ ಇದ್ದೆ, ಯಾಕಪ್ಪ ಯೋಚನೆ ಮಾಡ್ತೀಯಾ, ವಯಸ್ಸಿದೆ ಕಣ್ರೆ ನಿಮಗೆ, ಹೀರೋ ಆದರೂ ಆಗ್ಬೋದು ನೀನು, ಯಾಕೆ ತಾಳ್ಮೆ ಬೇಕು ಮನುಷ್ಯನಿಗೆ, ತಾಳ್ಮೆ ಇದ್ದರೆ ಎಲ್ಲ ಆಗುತ್ತೆ ಅಂತ. ಏನು ಅಂಕಲ್ ಏನು ಮಾಡೋದು ಅಂಕಲ್ ಹಂಗೆ ಹಿಂಗೆ ಅಂತಿದ್ದ. ಹೆದರ್ಬೇಡಯ್ಯ, ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರು ಮಾಡ್ತೀಯ, ಕಲಾವಿದ ಬೇರೆ, ಕಲಾವಿದನ ಮಗ ಬೇರೆ, ನೀನು ಖಂಡಿತ ಯಶಸ್ಸಾಗುತ್ತೆ ಅಂದೆ. ಸುದೀಪ್ ಅವ್ರಿಗೂ ಅಷ್ಟೇ, ಅವ್ರ ಮೊದಲನೇ ಚಿತ್ರನ ಮಾಡಿ ತಾಯವ್ವ ಕಾಂಬಿನೇಷನ್ನು ಉಮಾಶ್ರೀ ಜೊತೆ ಮಾಡಿದೆ, ಆವಾಗಲೂ ಅಷ್ಟೇ ಸುದೀಪ್ ಅವರು. ಸುದೀಪ್ ಅವರು ಅಂದರೆ ಅವರು ಹಿಂದೆ ಶ್ರೀಮಂತರೆ ಬಿಡಿ ಅದಲ್ಲ, ಆದರೂ ಅವರು ಸಹ ಒಂದು ತುಳಿತ ಇತ್ತು ಅವರಲ್ಲಿ ಏನಾದರೂ ಮಾಡಬೇಕು ಅಂತ. ನಾನು ಅವ್ರಿಗೆ ಹೇಳ್ತಿದ್ದೆ, ಸರ್ ಯಾಕೆ ಸರ್ ನೀವು ಇಷ್ಟು ಅಂದ ಚಂದ ಇಷ್ಟೆಲ್ಲ ಇಟ್ಕೊಂಡು ಯಾಕೆ ಒದ್ದಾಡ್ತೀರಾ ಸರ್, ಖಂಡಿತ ನೀವು ಸಕ್ಸಸ್ ಆಗ್ತೀರಾ ಅಂದೆ. ಅದೇ ರೀತಿ ಅವರು ಸಕ್ಸಸ್ ಆದರು. ಇನ್ನು ಉಪೇಂದ್ರನ ಬಗ್ಗೆ ಹೇಳಬೇಕಂತಲೇ ಇಲ್ಲ, ಉಪೇಂದ್ರ ಹೀರೋ ಆಗಿರೋ ಸಮಯ ಏನೋ ಹೇಳ್ತೀನಿ ಕೇಳಿ. ಉಪೇಂದ್ರ ಹೀರೋ ಆಗಬೇಕಂತ ಇರಲಿಲ್ಲ, ಅವನು ಡೈರೆಕ್ಟರ್ ಆಗಬೇಕು ಅಂತ ಇದ್ದ. ಈ ಏನೋ ಒಂದು ಪಿಕ್ಚರ್ ಕತೆ, ಆ ಕತೆನ ಯಾರ್ಯಾರೋ ಹೀರೋಗಳಿಗೆಲ್ಲ ಹೇಳಿ ನೋಡಿದ್ರು ಪ್ರೊಡ್ಯೂಸರು, ಯಾರೂ ಒಪ್ಪಲಿಲ್ಲ. ಅದು ಆದರೆ ಏ ಪಿಕ್ಚರನ್ನ ಕತೆನೇ ಒಂಥರ ನೆಗೆಟಿವ್, ನೀವು ನೋಡಿರ್ಬೋದಲ್ಲ ಚಿತ್ರ ನೆಗೆಟಿವ್ ಎಲ್ಲ, ಯಾರೂ ಮಾಡೋಕ್ಕೆ ಒಪ್ಪಲಿಲ್ಲ. ಸರಿ, ಹೀಗೆ ಹೋಟೆಲ್ ಹೈಲ್ಯಾಂಡಲ್ಲಿ ಕೂತಿದ್ದಾಗ ಇವರು ಪ್ರೊಡ್ಯೂಸರ್ ಏನಂದರು, ಏ ಅವ್ರ ಹತ್ರ ಇವ್ರ ಹತ್ರ ಯಾಕಪ್ಪ ನೀನೇ ಹೀರೋ ಮಾಡಿಬಿಡಯ್ಯ ಅಂದರು. ನೋಡಿ ಅದೃಷ್ಟ ಅನ್ನೋದು ಎಲ್ಲಿ ಬಂತು ತಟ್ಟುತ್ತೆ ಬಾಗಿಲು ಅನ್ನೋದಕ್ಕೆ ಪ್ರೊಡ್ಯೂಸರ್ ಹೇಳ್ಬಿಟ್ರೆ, ಏ ನೀನೇ ಮಾಡಯ್ಯ ಹೀರೋ ಅಂತ, ಯಾರು ಅವ್ರು ಇವ್ರಿಗೆ ಯಾಕೆ ಕೇಳಬೇಕು ಅನ್ನೋದು. ನೋಡಿ ಆ ಹೀರೋ ಏ ಪಿಕ್ಚರಲ್ಲಿ ಹೀರೋ ಆದಮೇಲೆ ಅವರು ಮತ್ತೆ ಹಿಂತಿರುಗಿ ನೋಡಲೇ ಇಲ್ಲ. ನಾನು ಈಗಲೂ ಎಷ್ಟೋ ಸರಿ ಹೇಳ್ತೀನಿ ಉಪೇಂದ್ರ ಅವರಿಗೆ, ನೀನು ಹೀರೋ ಆಗಬಾರ್ದಾಗಿತ್ತು ಕಣಯ್ಯ, ಡೈರೆಕ್ಟರ್ ಆಗಬೇಕಾಗಿತ್ತು. ಡೈರೆಕ್ಟರ್ ಆಗಿದ್ದರೆ ಅನೇಕ ರೀತಿಯ ವಿಚಿತ್ರ ಚಿತ್ರವಾದ ಚಿತ್ರಗಳನ್ನು ಕೊಡ್ತಾ ಇದ್ದೆ, ನೀನು ಹೀರೋ ಆಗಿಬಿಟ್ಟೆ ನಮ್ಮ ಕನ್ನಡ ಚಿತ್ರಕ್ಕೆ ನಿರ್ದೇಶಕನಾಗಬೇಕಾಯ್ತು ಕಣೆ ನೀನು ಅಂತ ಇವತ್ತಿಗೂ ನಾನು ಹೇಳ್ತಾ ಇದ್ದೆ. ಅವ್ರ ಹತ್ರನೂ ಅಷ್ಟೇ, ಅವರ ಒಟ್ಟಿಗೆ ಬಂದವರು, ಅವ್ರಿಗೆ ಹೇಳಬೇಕಂತ ಏನು ಅವ್ರ ಬಗ್ಗೆ ಹೇಳಬೇಕಂತ ಏನೂ ಇಲ್ಲ, ಒಟ್ಟಿಗೆ ನಾನು ಬಂದವರು, ಅವ್ರ ಜೊತೆ ಪಾಠ ಮಾಡಿದ್ದೀವಿ. ಮತ್ತು ಅವರ ಪಿಕ್ಚರ್ಗಳನ್ನು ಸ್ವಂತ ಪ್ರೊಡಕ್ಷನ್ ಮಾಡಿದಾಗ ಖಂಡಿತ ನಮ್ಮನ್ನು ಕರೀತಾರೆ. ಇನ್ನು ಯಶ್ ಜೊತೆ ಅವ್ರದ್ದಿನೂ ನಾನು ಅಷ್ಟು ಸೀರಿಯಲಲ್ಲಿ ಅಷ್ಟೇ, ಮತ್ತು ಬೇರೆಯವರೆಲ್ಲ ಮತ್ತು ವಿಜಿ ಇವ್ರ ಜೊತೆ ಎಲ್ಲ ಪಾಠ ಮಾಡಿದ್ದೀನಿ. ಹೇಳಿದಲ್ಲ ನಿಮಗೆ ನಾನು ರಾಜ್ಕುಮಾರಿಂದ ಹಿಡಿದು ಇವತ್ತಿನವ್ರಿಗೆ ಎಲ್ಲರ ಜೊತೆನೂ ಪಾಠ ಮಾಡಿದ್ದೀನಿ, ಯಾರ ಜೊತೆ ಅಂತಲೇ ಇಲ್ಲ. ಇವತ್ತಿನ ಯುವ ನಟರಿದ್ದಾರಲ್ಲ ಅವ್ರ ಜೊತೆನೂ ಪಾಠ ಮಾಡಿದ್ದೀನಿ. ಇನ್ನೊಂದು ವಿಷಯ ಕೇಳ್ಪಟ್ಟೆ ನಾನು, ಕುಮಾರ್ ಬಂಗಾರಪ್ಪ ಅವ್ರ ಜೊತೆ ಏನೋ ಒಂದು ವಿಶೇಷ ಇದೆ ಅಂತ, ಅದೇನು ಪಾಪ? ಕುಮಾರ್ ಬಂಗಾರಪ್ಪ ಅವ್ರದ್ದು ಏನೊಂದು ವಿಶೇಷ ಅಂತ, ಅವ್ರದ್ದು ಅಂಗೈಲಿ ಅಪ್ಸರಿ ಅಂತ ಒಂದು ಚಿತ್ರ ಮಾಡ್ತಾಯಿದ್ದೆ. ಆ ಚಿತ್ರ ಮಾಡಬೇಕಾದ್ರೆ ದುಡ್ಡು ಅಷ್ಟು ಇರಲಿಲ್ಲ ಅಂತ, ಎರಡನೇ ಮಗಳ ಮದುವೆ ಫಿಕ್ಸ್ ಆಗಿತ್ತು, ಎರಡನೇ ಮಗಳ ಮದುವೆ ಫಿಕ್ಸ್ ಆದಾಗ ದುಡ್ಡು ಇರಲಿಲ್ಲ ನನ್ನ ಹತ್ರ. ಅವಾಗ ನಮಗೆಲ್ಲ ಏನು ಸಂಭಾವನೆ ಕೊಡ್ತಾಯಿದ್ರು ಸರ್ ಚಿತ್ರರಂಗದಲ್ಲಿ? ನಾನು ಇವತ್ತಿಗೂ ಹೇಳ್ತೀನಿ, ತರಲೆ ನನ್ನ ಮಗ ಪಿಕ್ಚರು ಇಡೀ ಪಿಕ್ಚರಿಗೆ 5,000 ರೂಪಾಯಿ, ಉಷ್ ಪಿಕ್ಚರಿಗೆ ಇಡೀ ಪಿಕ್ಚರಿಗೆ 5,000 ರೂಪಾಯಿ, ಏನು ಮಾಡ್ತೀರಾ? ಆ ಪಿಕ್ಚರ್ ಏನು ಒಂದು ತಿಂಗಳಲ್ಲಿ ಮುಳುಗಿತ್ತಾ, 2 ತಿಂಗಳಾಗೋದು, 3 ತಿಂಗಳಾಗೋದು, 4 ತಿಂಗಳಾಗೋದು, ಒಂದೊಂದು ಸರಿ 1 ವರ್ಷಗಳೇ ಆಗ್ಬಿಡೋದು. 2 ಶೆಡ್ಯೂಲ್ ಮಾಡ್ತಾಯಿದ್ರು ಮತ್ತು ಬ್ರೇಕಪ್ ಆಗಿಬಿಡ್ತಿತ್ತು. ಆದರೆ ನಮಗೆ ದುಡ್ಡಿರಲಿಲ್ಲ. ಆದರೆ ನನಗೆ ಯಾವಾಗ ಎಣಿಸಿದ ನನಗೂ ಆಗ ಎಲ್ಲ ಚಿತ್ರಗಳ ಸಬ್ಜೆಕ್ಟ್ ಇತ್ತು, ಬಡ್ಜೆಟ್ ಇರಲಿಲ್ಲ. ಆದರೆ ಇವತ್ತು ಬಡ್ಜೆಟ್ ಇದೆ, ಸಬ್ಜೆಕ್ಟ್ ಇಲ್ಲ, ಹಾಗಾಗಿದೆ ನಮ್ಮ ಚಿತ್ರರಂಗ. ಹಾಗಾಗಿ ದುಡ್ಡಿದ್ದು ಭಾಳ ತಾಪತ್ರೆ ಆಗಿತ್ತು, ಏನು ಮಾಡಬೇಕು ಏನು ಮಾಡಬೇಕು ಅಂತ ಯೋಚನೆ. ಹಂಗೆ ಅಪ್ಸರೆ ಮೈಸೂರಲ್ಲಿ ಶೂಟಿಂಗು ಸ್ಟುಡಿಯೋದಲ್ಲಿ ನಾನು ಭಾಳ ಶೂಟಿಂಗ್ ಆದ ತಕ್ಷಣ ನಮಗೆ ಯೋಚನೆ, ಯಾರ ಹತ್ರ ದುಡ್ಡು ಕೇಳೋದು, ಯಾರು ಮಾಡೋದು, ಮದುವೆ ಬಂದುಬಿಡ್ತಲ್ಲ, ಇನ್ನು 15 ದಿವಸ ಇದೆ ಮದುವೆ, ಏನು ಮಾಡೋದು ಅಂತ ಯೋಚನೆ ಮಾಡಿ ಒಂದು ಊಟ ಆದಮೇಲೆ ಒಂದು ತೂರು ಕಲ್ಬಂಜಿನ ಮೇಲೆ ಕೂತ್ಕೊಂಡು ಹಿಂಗೆ ಯೋಚನೆ ಮಾಡ್ತಾಯಿದ್ದೆ. ಇದನ್ನು ಯಾವಾಗಲೂ ನೋಡಿದ್ದಾರೆ ಕುಮಾರ ಬಂಗಾರಪ್ಪರು,
ನೋಡಿ, ಯಾಕೋ ಎರಡು ಮೂರು ಸಲ ಅಬ್ಸರ್ವ್ ಮಾಡಿದ್ದಾರೆ ನನ್ನ. ಒಂದ್ಸರಿ ಎಲ್ಲ ಊಟ ಆದಮೇಲೆ ಕರೆದ್ರು ನನ್ನ, ಬನ್ನಿ ಇಲ್ಲಿ ಅಂತ. ನಾನು ಎರಡು ಮೂರು ದಿವಸದಿಂದ ನೋಡ್ತಾ ಇದ್ದೀನಿ, ನೀವೇನೋ ಭಾಳ ಚಿಂತೆ ಮಾಡ್ತಿರೋ ಹಾಗಿದೆಯಲ್ಲ, ಏನು ಕಾರಣ, ನಿಮಗೇನಾದ್ರೂ ನಮ್ಮ ಚಿತ್ರೀಕರಣ ತೊಂದರೆ ಆಗ್ತಾ ಇದೆಯಾ ಏನು ಅಂತ ಹೇಳಿದ್ರು. ಇಲ್ಲ ಸರ್, ಚಿತ್ರೀಕರಣದ್ರೆ ಏನು ತೊಂದರೆ ಆಗ್ತಾಯಿಲ್ಲ ಸರ್. ಏನು ಸರ್, ಪರ್ಸನಲ್ ಪ್ರಾಬ್ಲಮ್ ಸರ್ ಅಂತ. ನೋಡಿ, ನನ್ನ ಹತ್ರ ಹೇಳ್ಕೋಬೇಕು ಅನ್ಸರ್ ಬೇಕಾ ಹೇಳಿ, ಇಲ್ಲದ್ರೆ ಬೇಡ. ಇಲ್ಲ ಸರ್, ನಿಮ್ಮ ಹತ್ರ ಹೇಳ್ಕೊಳ್ದೆ ಯಾರ ಹತ್ರ ಹೇಳ್ಕೊಳ್ಳಿ. ಏನು ಸರ್, ನನ್ನ ಮಗಳ ಮದುವೆ ಫಿಕ್ಸ್ ಆಗಿದೆ, ಆದರೆ ನನ್ನ ಹತ್ರ ಒಂದು ರೂಪಾಯಿನೂ ಇಲ್ಲ, ಎಲ್ಲ ಸಾಲ ಮಾಡಬೇಕಂತಿದ್ದೀನಿ. ಆದರೆ ಸಿನಿಮಾ ನಟನೆ ಯಾರು ಸಾಲ ಕೊಡ್ತಾರೆ ಸರ್, ಈಗ ಸಾಲ ಕೊಡೋದು ಕಷ್ಟ, ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂದರು. ಓ, ಅಷ್ಟೇನಾ, ಸರಿ ಸರಿ, ಒಂದು ಕೆಲಸ ಮಾಡಿ, ಶೂಟಿಂಗ್ ಮುಗಿದ ಮೇಲೆ ಆಫೀಸಿಗೆ ಬಂದು ನೋಡಿ ನನ್ನ ಅಂದರು. ನಾನೇ ಮಾಡಿ, ಹಂಗೆ ಇಲ್ಲ ಸರಿ, ಶೂಟಿಂಗ್ ಮುಗೀತು, ಪ್ಯಾಕಪ್ ಆಯಿತು, ಶೆಡ್ಯೂಲು ಪ್ಯಾಕಪ್ ಆಗಿ ನನಗೆ ಜ್ಞಾಪಕ ಬರಲಿಲ್ಲ. ಅರೆ, ಹೇಳಿದ್ರಲ್ಲ, ಅದಕ್ಕೆ ಅದು ದುಡ್ಡಿನ ಹುಡುಕಾಟದಲ್ಲಿದ್ದಾಗ ಓ ಕುಮಾರ್ ಬಂಗಾರಪ್ಪರು ಹೇಳಿದರು ಬಂದು ನೋಡು ಅಂಥೇಳಿ, ಅದು ಬಹುಶಃ ಪೇಮೆಂಟ್ ಎಲ್ಲ ಕೊಡ್ಬೋದು ಅಂತ ಕಾಣುತ್ತೆ ಒಟ್ಟಿಗೆ ಅಂಥೇಳಿ ಸೀದಾ ಹೋದೆ. ಸೀದಾ ಹೋದೆ ಆಫೀಸಲ್ಲಿ ಬಂದರು, ಹಾಂ ಬನ್ನಿ 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 ಕೂತ್ಕೊಂಡಿದ್ರು. ಯಾವತ್ತು ಮದುವೆ ಅಂತ, ಇಂಥ ತಾರೀಕಿಗೆ ಮದುವೆ ಆಗಿದೆ ಸರ್. ಸರಿ ಅಂಥೇಳಿ ಡ್ರಾದಿಂದ ಒಂದು ಕವರ್ ತೆಗೆದು ಕೊಟ್ಟರು. ತಗೊಳ್ಳಿ, ನಿಮ್ಮ ಮಗಳ ಮದುವೆಗೆ ಇಟ್ಕೊಳ್ಳಿ ಅಂತ ಹೇಳಿದ್ರು. ನಾನೇ ತಿಳ್ಕೊಂಡೆ, ಮಾಮೂಲು ಎಲ್ಲ ಸಮಯ ಎಲ್ಲ ಸೇರಿಸಿ ಅದು ಜಾಸ್ತಿ ಕೊಟ್ಟಿರ್ತಾರೆ ಶೂಟಿಂಗಿಂದು ಅಂಥೇಳಿ ನಾನು ಎಣಿಸ್ಲಿಲ್ಲ. ಸೀದಾ ಮನೆಗೆ ಬಂದೆ. ಸೀದಾ ಮನೆಗೆ ಬಂದು ಎಣಿಸ್ತೀನಿ, 50,000 ರೂಪಾಯಿ ಇದೆ ಅದರಲ್ಲಿ. ನನಗೆ ಭಾಷ್ಯ ಆಶ್ಚರ್ಯ ಆಗೋಯಿತು. ಈ ಕೇವಲ ನನ್ನ ನಟ, ಅದೇನು ಅವ್ರ ಜೊತೆ ಕಂಟಿನ್ಯೂಟಿಯಾಗಿ ನಿಕಟವರ್ತಿ ಅಲ್ಲ ನಾನು, ಆದರೆ 50,000 ರೂಪಾಯಿ ಕೊಟ್ಟರಲ್ಲ, ಎಷ್ಟು ಉದಾರ ಮನಸ್ಸು ಅವ್ರದ್ದು ಅಂತ. ಒಂದು ಹೆಣ್ಣಿನ ತಂದೆಯ ಕಷ್ಟ ಏನಂತ ಅವರಿಗೆ ಅರ್ಥ ಮಾಡಿಕೊಂಡ್ರಲ್ಲ ಅಂಥೇಳಿ ಆ 50,000 ರೂಪಾಯಿನಲ್ಲಿ ನನ್ನ ಎರಡನೇ ಮಗಳು ಮದುವೆ ಮಾಡಿದೆ ನಾನು. ಆ ಇದನ್ನು ಇವತ್ತಿಗೂ ನಾನು ಯಾವತ್ತೂ ಮರೆಯೋದಿಲ್ಲ. ಪ್ರತಿದಿನ ಅವ್ರನ್ನ ನೆನೆಸ್ಕೊಳ್ಳೋದೇ ದಿನಗಳಿಲ್ಲ. ಹಾಗೆ ಅದೊಂದು ವಿಶೇಷ ನನ್ನ ಜೀವನದಲ್ಲಿ ನಡೀತು. ಮತ್ತೆ ನೀವೇನಾದರೂ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರ ಪಾಪ, ಅಥವಾ ಅಲ್ಲಿ ಹೋಗ್ಬಿಟ್ಟು ಮಾತಾಡಿದ್ರೆ ನೀವೇನು ಸರಿ ಸರ್ಪ್ರೈಸ್ ಆಗೋಯ್ತು ನನಗೆ ಅಂತ? ಇಲ್ಲ, ಆ ಮದುವೆ ಕರೆದಿದ್ದೆ. ಮದುವೆ ಬಂದರು, ಸರ್ ಹಾಂ ಮಾಡಿ ಮಾಡಿ ಮಗಳು ಮದುವೆ ಆಯ್ತಲ್ಲ ಬಿಡಿ. ನಾನು ಕೇಳಲೂ ಇಲ್ಲ ಅವ್ರಿಗೆ, ನೀವು ಯಾಕೆ ಇಷ್ಟು ಕೊಟ್ಟಿರಿ ಅಂತಲೂ ಕೇಳಲಿಲ್ಲ, ಎಷ್ಟು ನಾನು ಕೇಳಲಿಲ್ಲ. ಅವ್ರು ಮೊದಲೇ ಹೇಳ್ಬಿಟ್ರು, ಕೊಡ್ಬೇಕಾದ್ರೆ ಇದು ನಿಮ್ಮ ಮಗಳ ಮದುವೆಗೆ ನನ್ನ ಕಾಣಿಕೆ ಅಂತೇಳಿ. ಅದನ್ನು ಅಷ್ಟು ಇರುತ್ತೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಆಮೇಲೆ ಅವ್ರ ಹತ್ರ ಕೇಳೋದು ಸ್ವಲ್ಪ ಚೆನ್ನಾಗಿರಲ್ಲ ಅಂತ ಅನಿಸ್ತು. ಏನು ಸರ್ ಇಷ್ಟೊಂದು ಕೊಟ್ಬಿಟ್ಟಿದ್ದೀರ ನೀವು ಅಂತ ಕೇಳೋದು ಚೆನ್ನಾಗಿರಲ್ಲ ಅಂತೇಳಿ ಹಂಗೂ ಸೂಕ್ಷ್ಮವಾಗಿ ಮದುವೆಗೆ ಬಂದಾಗ, ಸರ್ ಕವರಲ್ಲಿ ರೇ ನಿಮ್ಮ ಮಗಳ ಮದುವೆ ಕೊಟ್ಟರು ಇಟ್ಕೊಳ್ರಿ, ಅದನ್ನೇನು ಕೇಳ್ತೀರಾ ಅಂತ ಹೇಳ್ಬಿಟ್ರು. ಅಂದರೆ ನೋಡಿ, ಆಗ ಅವರ ಒಂದು ನಿಕಟವರ್ತಿಗಳಾಗಿದ್ದರೂ ಸಹ ಎಷ್ಟೊಂದು ಉದಾರತೆ ಅನ್ನೋದು ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ ಅವರು. ಇವತ್ತಿಗೂ ನಾನು ಅವ್ರ ಸಂಪರ್ಕದಲ್ಲಿದ್ದೀನಿ, ಎಲ್ಲೇ ಆದರೂ ಅದರಲ್ಲಿ ಭೇಟಿ ಆಗ್ತೀವಿ, ಮಾತಾಡ್ತೀವಿ. ನನಗೆ ಅಕಸ್ಮಾತ್ ಅವ್ರನ್ನ ನೋಡಲೇಬೇಕು ಅಂತಂದರೆ ಸೀದಾ ಕುಮಾರ್ ಬಂಗಾರಪ್ಪರ ಮನೆಗೆ ಹೋಗ್ತೀನಿ, ರವಿಚಂದ್ರನ ಮನೆಗೂ ಹೋಗ್ತೀನಿ. ಆಮೇಲೆ ಈ ಯಶ್ಶು ನನಗೆ ಅಷ್ಟು ಪರಿಚಯ ಇಲ್ಲ, ಅಂದರೆ ಸಿವಿ ಸೀರಿಯಲ್ ಮಾಡಬೇಕಾದ್ರೆ ಪರಿಚಯ ಇತ್ತು. ಇದುವರೆಗೂ ಅವ್ರ ಹತ್ರ ಒಂದು ಸಿನಿಮಾನು ಮಾಡಿಲ್ಲ ನಾನು. ಪುನೀತ್ ರಾಜ್ಕುಮಾರ್ ಹತ್ರ, ಅವ್ರ ಹತ್ರ ಒಂದೇ ಒಂದು ಸಿನಿಮಾ ಮಾಡಿದ್ದು, ರಾಜ ಅಂತಕ್ಕಂಥ ಒಂದು ಚಿತ್ರ, ಅದೊಂದೇ ಪಾಡಿದ್ರು. ಆದರೆ ಶಿವಣ್ಣ ಆಗಲಿ, ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಆಗಲಿ, ರಾಘವೇಂದ್ರ ರಾಜ್ಕುಮಾರ್ ಆಗಲಿ, ಇವತ್ತಿಗೂ ನನ್ನನ್ನು ಕಂಡರೆ ಬಹಳ ಗೌರವದಿಂದ ಕಾಣ್ತಾರೆ. ಯಾಕೆಂದರೆ ಅವ್ರ ಮೂವರ ಮನಸ್ಸಲ್ಲಿ ನಿಂತಿರೋದೇ ಉಷ್ ಪಿಕ್ಚರ್. ಅವರು ಅಷ್ಟೇ, ಏನ್ರೀ ಮಾತಾಡ್ತೀರಾ, ಏನ್ರಿ ಮಾತಾಡ್ತೀರಾ ಅದರಲ್ಲಿ. ಪುನೀತ್ ರಾಜ್ಕುಮಾರು ಅಷ್ಟೇ, ಇವತ್ತಿಗೂ ಯಾವತ್ತೂ ಮರೆಯೋಕ್ಕಾಗಲ್ಲ ಅಣ್ಣ, ನಿಮ್ಮದು ತರಲೆ ನನ್ನ ಮಗ ಮತ್ತು ಉಷ್ ಪಿಕ್ಚರು ಮರೆಯೋಕ್ಕೆ ಆಗಲ್ಲ ಅಂತ ಹೇಳಿದ್ರು. ಶಿವಣ್ಣನ ಸಿಕ್ಕರು ಅಷ್ಟೇ, ರಾಘಣ್ಣ ಸಿಕ್ಕರು ಅಷ್ಟೇ. ಅಂದರೆ ಅಷ್ಟೊಂದು ಅಭಿಮಾನ ಇಟ್ಕೊಂಡ, ಅವ್ರ ಪಿಕ್ಚರ್ಗಳಲ್ಲಿ ಪಾರ್ಟ್ ಮಾಡದೇ ಇದ್ದರೂ ಎಲ್ಲೇ ಕಂಡ್ರು ಒಂದು ಅಭಿಮಾನ ಅಂತೂ ನನ್ನ ಮೇಲೆ ಇದೆ. ಇಷ್ಟೇ ಅಲ್ಲ, ನಮ್ಮ ಈ ಯಂಗ್ ನಟರಿದಾರಲ್ಲ, ಈಗಿನ ಹೀರೋಗಳು, ಈಗಿನ ಹೊಸ ಹೀರೋಗಳೆಲ್ಲ ಬರ್ತಾ ಇದ್ದಾರಲ್ಲ, ಒಂದೊಂದು ಸಿನಿಮಾ ಎರಡು ಸಿನಿಮಾದಲ್ಲಿ ಹೀರೋಗಳಾಗಿ ಎಲ್ಲ ಮಾಡ್ತಾರೆ, ಅವ್ರ ಜೊತೆನೂ ಪಾರ್ಟ್ ಮಾಡಿದ್ದೀನಿ. ಎಲ್ಲರೂ ಏನಾಗಿದೆ ಅಂದರೆ, ನನಗೆ ನನ್ನ ಅನುಭವದಲ್ಲಿ ಆಗಿನ ಪಿಕ್ಚರಿಗೂ ಈಗಿನ ಪಿಕ್ಚರ್ ತಯಾರಿಕೆ ಭಾಳ ವ್ಯತ್ಯಾಸ ಇದೆ ಸರ್. ಆಗ ಜನತೆಗೆ ಏನಾದರೂ ಒಂದು ಸಂದೇಶ ಇತ್ತು ಪ್ರತಿಯೊಂದು ಚಿತ್ರದಲ್ಲೂ, ಹಾಸ್ಯನೂ ಅಷ್ಟೇ, ಆ ಹಾಸ್ಯದಲ್ಲೇ ಒಂದು ಸನ್ನಿವೇಶವನ್ನು ಕೊಡ್ತಾ ಇದ್ವಿ ಜನಕ್ಕೆ, ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾ ಇದ್ವಿ. ಆದರೆ ಇವತ್ತಿನ ಪಿಕ್ಚರ್ಗಳಲ್ಲಿ ಏನು ಕಾಣ್ತಾ ಇಲ್ಲ ಸರ್. ಇದು ನನ್ನ ಅಭಿಪ್ರಾಯ, ನನ್ನ ಸ್ವಂತ ಅಭಿಪ್ರಾಯ, ಬೇರೆಯವರಲ್ಲ. ಇವತ್ತಿಗೂ ನನಗೆ ಬಹಳ ಬೇಜಾರತ್ತೆ, ಹಾಡುಗಳು ಕೇಳಿದ್ರಂತೂ
ಬಹಳ ಬೇಜಾರಾಗುತ್ತೆ ನನಗೆ. ಒಂದಕ್ಕೊಂದು ಸಂಬಂಧ ಇಲ್ಲ, ಸನ್ನಿವೇಶ ಸಂಬಂಧ ಇಲ್ಲ, ಪಿಕ್ಚರಿಗೆ ಸರಿ ಇಲ್ಲ. ಯಾವುದೋ ಒಂದು ಹಾಡು ಏನಪ್ಪ, ಎರಡು ಡ್ಯುಯೆಟ್ಟು, ಎರಡು ಪ್ಯಾತ ಸಾಂಗು, ಒಂದು ಸಾಂಗ್ ಅಷ್ಟೇ. ಆದರೆ ಮೊದಲೆಲ್ಲ ಚಿತ್ರಕ್ಕೆ ಸಂಬಂಧಪಟ್ಟ ಹಾಡುಗಳೇ ಇರ್ತಾಯಿತ್ತು. ನೋಡಿ, ನಾನು ಹೇಳೋದು ಒಂದು ಪ್ರೇಮ ನಿವೇದನೆ ಮಾಡ್ಕೋಬೇಕಾದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ರೀ. ಇವತ್ತೆಲ್ಲಿದೆ ಹುಡುಗಿ, ಹೋಗ್ತಾಯಿದ್ಲು ನನಗೆ ಚುಟು ಚುಟು ಅಂತ ಇತ್ತು, ಹುಡುಗಿ ನೀನಿದ್ದೀನಿ ಮೀಸಿ ಬಿಟ್ಕೊಂಡಿದ್ದೀನಿ ಅನ್ನೋದು, ಇವೆಲ್ಲ ಹಾಡುಗಳೇ ಸರ್. ಹಾಂ, ಏನು ಹಾಡುಗಳು ಆಗಿನ ಹಾಡುಗಳು ಎಷ್ಟು, ನೀ ಬಂದು ನಿಂತಾಗ ನಿಂತು ನಾನಕ್ಕಾಗ, ಏನು ರೀ ಹಾಡು. ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಹೆಣ್ಣನ್ನು ಹೇಗೆ ವರ್ಣಿಸ್ತಾ ಇದ್ರಿ ಸರ್. ಈಗೇನಿಲ್ಲ, ನೀನು ಲಂಗ ಆಟ್ಕೊಂಡಿದ್ಯಾ, ಜಾಕೆಟ್ ತೊಟ್ಕೊಂಡಿದ್ಯಾ, ಸೆರಗು ಹಾಕ್ಕೊಂಡಿದ್ಯಾ ಅಂತ ಹಾಡುಗಳು ಸರ್. ನನಗೆ ವಿಚಿತ್ರ ಹಾಡುಗಳು. ನಾನು ಇದನ್ನು ಒಂದ್ಸರಿ ಕೇಳಿದೆ, ನಾನು ನಿರ್ಮಾಪಕರಲ್ಲೂ ಸಂಗೀತ ನಿರ್ದೇಶಕರು ಕೇಳಿದೆ, ನಾನು ಏನು ಸರ್ ಈ ರೀತಿ ಹಾಡುಗಳು, ಏ ಜನ ಬಯಸ್ತಾರೆ ಅಂತ ಸರ್. ದಯವಿಟ್ಟು ತಪ್ಪು ಅಂದೆ. ಜನಗಳ ಮೇಲೆ ಹಾಕಬೇಡಿ, ಜನಕ್ಕೆ ನಾವು ಏನು ಕೊಡ್ತೀವೋ ಅದನ್ನು ಸ್ವೀಕಾರ ಮಾಡ್ತಾರೆ. ಇದು ಎಲೆಕ್ಕಾಕಿ ಇವತ್ತು ಮುಂಗಾರು ಮಳೆಯಲ್ಲಿ ಅಂತಹ ಒಂದು ಹಾಡುಗಳು ಬಂತು, ಜನ ತೊಗೊಳ್ಳಿಲ್ವಾ? ನಾವುಗಳು ಕೊಟ್ಟಂಗಂತ ಜನ ತೊಗೊಳ್ತಾರೆ ಸರ್. ಜನಗಳು ತಪ್ಪಲ್ಲ, ನಾವು ಕೊಡೋದು ತಪ್ಪು ಅಂತ ನಾನು ಗಲಿಸ್ತಾ ಇದೆ ಅಂತ ಎಷ್ಟೋ ನಿರ್ಮಾಪಕರು ನಿರ್ದೇಶಕರ ಹತ್ರ ಹೇಳಿದ್ದೀನಿ. ಇನ್ನೂ ಒಂದು ಏನಾಗಿದೆ ಅಂದರೆ, ನಮಗೆ ಈಗ ನಾನೇ ಆಗಲಿ, ಶಿವರಾಮಣ್ಣ ಆಗಲಿ, ಡಿಂಗ್ರಿ ನಾಗರಾಜು, ಹೊನ್ನಳ್ಳಿ ಕೃಷ್ಣ, ರೇಖಾದಾಸು, ಬೀರಾದಾರು, ಎಲ್ರಿಗೂ ಇವತ್ತು ನಮಗೇನಾಗಿದೆ, ಹಿರಿಯ ಕಲಾವಿದರು ಅಂತ ಡಿಬೇಟ್ ಮಾಡಿಬಿಟ್ಟಿದ್ದಾರೆ. ಇವತ್ತಿಗೆ ನಮಗೆ ಮೊದಲಿದ್ದಷ್ಟು ಕೆಲಸ ಇಲ್ಲ ಇವತ್ತು, ಖಂಡಿತವಾಗಿಲ್ಲ. ಯಾಕೆ ಓಪನ್ ಆಗಿ ಹೇಳ್ತೀನಿ, ನೀವು ವೀಕ್ಷಕರು ತಿಳ್ಕೊಬೇಕು ನಾವು ವಿಷಯ. ನಾವು ಆವಾಗ ಬಿಡುವಿಲ್ಲದೆ ಚಿತ್ರೀಕರಣದಲ್ಲಿದ್ವಿ, ಈಗ ಬರ್ತಾ 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 ಬದಲಾವಣೆ ಆಗ್ತಾಯಿದೆ. ಹೊಸ ನಿರ್ದೇಶಕರು ಬರ್ತಾಯಿದ್ದಾರೆ, ಹೊಸ ನಟರು ನಟಿಯರು ಬರ್ತಾಯಿದ್ದಾರೆ. ಬರಲಿ, ಬೇಡನಲ್ಲ, ಚಿತ್ರರಂಗ ಬೆಳಿಬೇಕು. ನಾವೊಬ್ಬರೇ ಆಲದ ಮಾತು ಬರ್ಕಾಡ್ದು, ಆಲದ ಮಾತು ಕೆಳಗೆ ಎಲ್ಲರೂ ಬದುಕಬೇಕು ಅನ್ನೋದು ನಮ್ಮ ಇಚ್ಛೆ. ಆದರೂ ಸಹ ಇವತ್ತಿನ ಹೀರೋಗಳಿಗೆ ನಾನೊಂದು ಕಿವಿ ಮಾತು ಹೇಳ್ತೀನಿ, ಹಿರಿಯ ಕಲಾವಿದರನ್ನು ಮರಿಬೇಡಿ. ನೀವುಗಳು ಪಾಠ ಮಾಡೋಕ್ಕಿಂತ ಮುಂಚೆ ನಾವು ಪಾಠ ಮಾಡ್ತಾಯಿದ್ವಿ. ನಮ್ಮ ಜೊತೆ ಪಾಠ ಮಾಡಬೇಕಂತ ನೀವು ಒದ್ದಾಡ್ತಾಯಿದ್ರಿ, ನಿಮ್ಮ ಜೊತೆ ಪಾಠ ಮಾಡಬೇಕಂತ ನಾವು ಈಗ ಒದ್ದಾಡ್ತಾಯಿದ್ದೀವಿ. ನೀವು ಹೀರೋಗಳಾದಮೇಲೆ ಹಿರಿಯ ಕಲಾವಿದರನ್ನ ಮರಿಬೇಡಿ. ನೀವು ಮಾಡೋ ಚಿತ್ರಗಳಲ್ಲಿ ಒಂದು ದಿವಸನೋ ಎರಡು ದಿವಸನೋ ಕೆಲಸ ಕೊಡಿ. ಈಗ ನಮಗೇನಾಗಿದೆ, ಪಾತ್ರ ಮಾಡೋದಕ್ಕೆ ಮುಂಚೆ ಬದುಕು ಬಹಳ ಮುಖ್ಯವಾಗಿದೆ. ನಾವು ಬದುಕಬೇಕಾಗಿದೆ. ಆ ಬದುಕಿಗೆ ನೀವುಗಳು ಇವತ್ತಿನ ಹೀರೋಗಳು, ಅದಕ್ಕೆ ನಿರ್ದೇಶಕರು ಮತ್ತು ನಿರ್ಮಾಪಕರು ಅವಕಾಶ ಕೊಡಬೇಕು. ಇನ್ನೊಂದು ಅಂದರೆ, ನಮ್ಮ ಕಾಲದಲ್ಲಿದ್ದಂಥ ನಿರ್ದೇಶಕರಿಗೆ ಇವತ್ತು ಕೆಲವರು ಇಲ್ಲ, ಕೆಲವರು ದೈವಾಧೀನರಾಗಿದ್ದಾರೆ, ಇರೋ ಕೆಲವರಿಗೂ ಸಹ ಕೆಲಸ ಸಿಗ್ತಾ ಇಲ್ಲ. ಅವ್ರಿಗೂ ನಮ್ಮಂಗೆ ಆಗ್ಬಿಟ್ಟಿದ್ದಾರೆ. ಈಗಿನ ಟ್ರೆಂಡಿಗೆ ಅವ್ರಿಗೆ ಕೆಲಸ ಸಿಗ್ತದೆ. ಅವ್ರಿಗೇನಾದ್ರು ಕೆಲಸ ಸಿಕ್ತು ಅಂದರೆ ನಮ್ಮನ್ನು ಖಂಡಿತ ಕರೀತಾರೆ. ಸಾಯಿ ಪ್ರಕಾಶ್ ಆಗಿರ್ಬೋದು, ರೇಣುಕಾ ಶರ್ಮಾ ಆಗಿರ್ಬೋದು, ಭಾರ್ಗವ ಆಗಿರ್ಬೋದು, ಯಾರೇ ಆದರೂ ಅವ್ರಿಗೇನಾದ್ರು ಅವಕಾಶ ಸಿಕ್ತು ಅಂದರೆ ನಮ್ಮನ್ನು ಕರೀತಾರೆ. ಆದರೆ ಇವಾಗಿನ ನಿರ್ದೇಶಕರು ಮತ್ತು ನಿರ್ಮಾಪಕರು ಮತ್ತು ಹೀರೋಗಳಿಗೆಲ್ಲ ಗೊತ್ತಿದೆ, ಅಪ್ಪ ನಾವು ಪಾಠ ಮಾಡಬೇಕು ಅಂತ ಒದ್ದಾಡ್ತಿದ್ದಾಗ ಇವರೆಲ್ಲ ಪಾಠ ಮಾಡ್ತಾಯಿದ್ರು, ಇವ್ರ ಜೊತೆ ನಾವು ಪಾಠ ಮಾಡಿದ್ದೀವಿ ಅನ್ನೋದು ಗೊತ್ತಿದೆ. ಆದರೆ ಹೀರೋಗಳಿಗೆ ಕೇಳ್ಕೊಳ್ಳೋದು ನಾವಿಷ್ಟೇ, ಹಿರಿಯ ಕಲಾವಿದರನ್ನ ಮರಿಬೇಡಿ. ದಯವಿಟ್ಟು ಅವ್ರಿಗೆ ಅವಕಾಶಗಳನ್ನ ನಿಮ್ಮ ಚಿತ್ರಗಳಲ್ಲಿ ಒಂದೊಂದು ದಿವಸ ಎರಡು ದಿವಸ ಕೊಡಿ. ಇವತ್ತಿಗೂ ತೆಲುಗು ತಮಿಳಿನಲ್ಲಿ ಇವತ್ತಿಗೂ ಪರದೆ ಮೇಲೆ ಹಳೆಯ ಕಲಾವಿದರನ್ನ ನಾವು ನೋಡ್ತಾ ಇದ್ದೀವಿ. ಆ ಪದ್ಧತಿ ಯಾಕೋ ನಮ್ಮ ಕನ್ನಡದಲ್ಲಿ ಬರ್ತಾ ಇಲ್ಲ. ಹಾಗಾಗಿ ಹಿರಿಯ ಕಲಾವಿದರನ್ನ ಮರಿಬೇಡಿ ಅಂತ ಇದು ನನ್ನ ಸ್ವಂತ ರಿಕ್ವೆಸ್ಟ್. ಇದುವರೆಗೂ 850 ಸಿನಿಮಾಗಳು ನೀವು ಮಾಡಿದ್ದೀರಾ, ಆದರೆ ನಿಮ್ಗೆ ಇವತ್ತವರೆಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಏನಕ್ಕೆ ಬರಲಿಲ್ಲ? ಇನ್ನೊಂದು ಪ್ರಶ್ನೆ ಭಾಳ ಕೇಳಿದ್ರಿ ನೀವು ರೇಖಾದಾಸ್ ಅವರೇ, ಅವಾರ್ಡ್ ಏನು ಬರಲಿಲ್ಲ ಅಂತ ನೀವು ಕೇಳ್ತಾ ಇದ್ದೀರಾ. ನನಗೆ ಅವಾರ್ಡ್ ಅಂದರೆ ಏನು ಅಂತ ಇದುವರೆಗೂ ಅರ್ಥವಾಗಲಿಲ್ಲ. ನಾನು ತಿಳ್ಕೊಂಡಿರೋ ಹಾಗೆ ಚಿತ್ರರಂಗದಲ್ಲಿ ಸೇವೆ ಮಾಡ್ತಕ್ಕಂಥವರಿಗೆ ಅವಾರ್ಡು, ಅವರ ನಟನೆಗೆ ಅವಾರ್ಡು ಅಂತ ನಾನು ತಿಳ್ಕೊಂಡಿದ್ದೆ. ಇದುವರೆಗೂ ನನ್ನ 60ನೇ ವಯಸ್ಸಿನಿಂದನೂ ಅರ್ಜಿ ಹಾಕ್ತಾನೇ ಬಂದಿದ್ದೀನಿ. ಇದುವರೆಗೂ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿಲ್ಲ, ರಾಜ್ಯ ಪ್ರಶಸ್ತಿ ಸಿಕ್ಕಿಲ್ಲ. ನಮಗೆ ನಿಮ್ಮ ಜೊತೆ ರೇಖಾದಾಸ್, ನಿಮ್ಮ ಜೊತೆ 2013ರಲ್ಲೇನೋ ನಾವು ನೀವು ಒಟ್ಟಿಗೆ ತೊಗೊಂಡ್ವಲ್ಲ ಕೆಂಪೇಗೌಡ ಪ್ರಶಸ್ತಿ, ಅದು ಒಂದು ಬಿಟ್ಟರೆ ಬೇರೆ ಯಾವ ಪ್ರಶಸ್ತಿನೂ ಬಂದಿಲ್ಲ. ಇನ್ನು ಸಂಘ ಸಂಸ್ಥೆಗಳಿಂದ ಬೇಕಾಷ್ಟು ಬಂದಿದೆ. ಸಂಘ ಸಂಸ್ಥೆಗಳಿಂದ ಬಂದಿದ್ದರದೆಲ್ಲ ಇಲ್ಲೇ ಕಾಣ್ತಾ ಇದೆ ನಿಮಗೆ, ಎಷ್ಟೊಂದು ಮನೆಯಿಂದ ತುಂಬ್ಕೊಂಡ್ಬಿಟ್ಟಿದ್ವಿ. ಆಗ ಈ ಪ್ರಶಸ್ತಿ ಕೊಡೋ ಬದಲು 1,000 ರೂಪಾಯಿ ಕೊಟ್ಟಿದ್ರೆ ಎಷ್ಟೋ ದುಡ್ಡು ಆಗ್ತಿತ್ತು ನಮಗೆ. ಹಾಗಾಗಿ ಇದುವರೆಗೂ ಸಿಕ್ಕಿಲ್ಲ. ಅದು ಯಾಕೆ ಸಿಕ್ಕಿಲ್ಲ ನನಗೂ ಅರ್ಥ ಆಗ್ತಾಯಿಲ್ಲ. ಏನು ರೆಕಮೆಂಡ್ ಮಾಡಬೇಕಾ ಅಥವಾ ದುಡ್ಡು ಕೊಡಬೇಕಾ ಏನಂತ ಅರ್ಥ ಆಗ್ತಿಲ್ಲ. ಅಪ್ಲಿಕೇಶನ್ ಹಾಕದೇ ಇದ್ದವರಿಗೆಲ್ಲ ಸಿಕ್ಕಿದೆ. ನಮಗಿಂತ ಮುಂದೆ ಬಂದಿರತಕ್ಕಂಥ ಆರ್ಟಿಸ್ಟ್ಗೆ ಎಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿಬಿಟ್ಟಿದೆ. ನಾನು 60 ವರ್ಷ
ನನ್ನ 60ನೇ ವರ್ಷ ವಯಸ್ಸಿನಿಂದ ನಾನು ಅರ್ಜಿ ಹಾಕ್ತಾನೇ ಬಂದಿದ್ದೀನಿ ಸಂಸ್ಕೃತಿ ಇಲಾಖೆಗೆ. ಇದುವರೆಗೂ ನನಗೆ ಅವಾರ್ಡ್ ಕೊಟ್ಟಿಲ್ಲ. ಕೆಲವು ಸರಿ ಹೇಳ್ತಾರೆ, ಅರ್ಜಿ ಪರಿಶೀಲನೆ ಮಾಡಿ ಅವರ ಯೋಗ್ಯತೆ ಅನುಸಾರ ಮತ್ತು ಸರ್ವಿಸ್ ಆದವರಿಗೆ 60 ವರ್ಷ ಮೇಲ್ಪಟ್ಟವರಿಗೆ ಕೊಡ್ತೀವಿ ಅಂಥೇಳಿ. ನಾನು 60 ವರ್ಷ ಆಯಿತು, 71 ವರ್ಷ ನಡೀತಾ ಇದೆ, ಇವತ್ತಿಗೂ ಅವಾರ್ಡ್ ಸಿಕ್ಕಿಲ್ಲ. ಏನು ಸಿಕ್ಕಿಲ್ಲ, ಯಾಕೆ ಸಿಕ್ಕಿಲ್ಲ ಅಂತ ನಾನು ಯೋಚನೆ ಮಾಡ್ತೀನಿ. ಏನು ಮಾಡಬೇಕು? ಯಾಕಂದರೆ ನಮ್ಮಂಥ ಮುಂದೆ ಬಂದಿರೋರಿಗೆಲ್ಲ ಸಿಕ್ಕಿದೆ ರಾಜ್ಯೋತ್ಸವ ಪ್ರಶಸ್ತಿ, ನಮಗೇನು ಸಿಕ್ಕಿಲ್ಲ. ಇದೇನೋ ವ್ಯಾಪಾರನೋ ಅಥವಾ ಏನೋ, ಅದು ನಾನು ತಿಳ್ಕೊಂಡ್ರೆ ನಮಗೆ ಅದೃಷ್ಟ ಇಲ್ಲ ಅಂತ. ಈಗ ನೀವೇ ರೇಖಾದಾಸ್ ಅವ್ರು, ನಿಮಗೆ ನಿಮಗೆ ಬಂದಿದೆಯಾ? ಇಲ್ಲ. ನಾವು ನೀವು ತೊಗೊಂಡಿರೋದು ಕೆಂಪೇಗೌಡ ಪ್ರಶಸ್ತಿ ಒಂದು ಬಿಟ್ಟರೆ ಹೌದು, ನಮಗೂ 40 ವರ್ಷ ಸರ್ವಿಸ್ ಆಯಿತು, ನಿಮಗೂ 40 ವರ್ಷ ಸರ್ವಿಸ್ ಆಯಿತು, ನಮಗೆ ಬಂದೇ ಇಲ್ಲ. ಯಾರ ಹತ್ರ ಹೋಗಿ ಕೇಳ್ಕೋಬೇಕು? ಯಾವ ಮಂತ್ರಿ ಹತ್ರ ಹೋಗಿ ಕೇಳ್ಕೋಬೇಕು? ಕೇಳೋಕ್ಕೋದ್ರೆ ನಾವು ಯೋಗ್ಯತೆ ಮೇಲೆ ಕೊಡ್ತೀವಿ, ವಯಸ್ಸಿನ ಆಧಾರದ ಮೇಲೆ ಕೊಡ್ತೀವಿ ಅಂತಾರೆ. ಇದುವರೆಗೂ ನನಗೂ ಸಿಕ್ಕಿಲ್ಲ. ನನಗೂ ಆಸೆ ಇತ್ತು, ಕೊನೆಗೆ ಆಸೆ ಬಿಟ್ಟು ಹೋಗಿದೆ. ರಾಜ್ಯೋತ್ಸವ ಪ್ರಶಸ್ತಿ ಬರಬೇಡ, ಕನ್ನಡಿಗರು ನೀವು ಕೊಟ್ಟಿರೋ ಆಸ್ತಿ ಇದೆಯಲ್ಲ, ಆ ಆಶೀರ್ವಾದನೇ ಸಾಕು ನಮಗೆ. ಆ ಎಲ್ಲ ಪ್ರಶಸ್ತಿಗಿಂತ ಭಾಳ ದೊಡ್ಡದು ನಿಮ್ಮ ಆಶೀರ್ವಾದ ಅಂತ ಸುಮ್ಮನಾಗಿದ್ದೀನಿ ನಾನು. ಪಾಪ, ಈಗ ನಿಮ್ಮ ಪರ್ಸ್ನಲ್ ಮ್ಯಾಟರ್ ಸ್ವಲ್ಪ ಕೇಳಬೇಕು ಅಂತಿದ್ದೀನಿ. ಹೇಳಲೇಬೇಕು ಪಾಪ, ಯಾಕಂದರೆ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಎಲ್ಲರಿಗೂ ಗೊತ್ತು, ನಿಮ್ಮ ಫ್ಯಾಮಿಲಿ ಮ್ಯಾಟ್ರ್ ಯಾರಿಗೂ ಗೊತ್ತಿಲ್ಲ. ನೀವು ಮದುವೆ ಆಗಿದ್ದು ಯಾವಾಗ, ನಿಮ್ಗೆ ಎಷ್ಟು ಜನ ಮಕ್ಕಳು? ಒಳ್ಳೆ ಪ್ರಶ್ನೆ ಕೇಳಿದೆ. ನಾನು ಈ ನಾಟಕಗಳಿಗೆ ಯಾವಾಗ ಓಡೋಗ್ತಾ ಇದ್ನೋ, ನಮ್ಮ ತಂದೆ ಹೆದರ್ಕೊಂಬಿಟ್ರು, ಇವ್ನು ನಾಟಕ ಕಂಪ್ನಿಗೆಲ್ಲ ಸೇರ್ಕೊಂಡು ಅಲ್ಲೇ ಇದ್ದುಬಿಟ್ಟಾನ ಅಂದ್ಬಿಟ್ಟು ನನ್ನನ್ನು 17ನೇ ವರ್ಷಕ್ಕೆ ಮದುವೆ ಮಾಡಿಬಿಟ್ರು. ಆವಾಗಲೇ ಮೂಗುದಾರ ಕಟ್ಟಿಸುತ್ತೆ, ಮೂಗುದಾರ ಹಾಕ್ಬಿಟ್ರೆ ಇವ್ನಿಗೆ ಉಳ್ಕೊತಾನೆ ಅಂತ ಮದುವೆ ಮಾಡಿದ್ರು. ಬಿಡಲಿಲ್ಲ, ಬಣ್ಣದ ಹುಚ್ಚು ನಮಗೆ ಬಿಡಲೇ ಇಲ್ಲ. ಹಂಗೂ ಸಹ ನನಗೆ ಹೊಳಲ್ಕೆರೆಯಿಂದ ಹಿರಿಯೂರಿಗೆ ಟ್ರಾನ್ಸ್ಫರ್ ಮಾಡಿದರು, ಹಿರಿಯೂರಿಂದ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿದರು, ಎಲ್ಲ ಕಡೆ ಟ್ರಾನ್ಸ್ಫರ್ ಮಾಡಿದ್ರು. ನಾನು ಇದೇ ಗತಿಯಾಗೋಯ್ತು, ರಜೆ ಹಾಕೋದು ಹೋಗೋದು ಹಿಂಗೆ ಮಾಡ್ತಾಯಿದ್ದೆ. ಮನೆಯಲ್ಲಂತೂ ನನ್ನ ಮಿಸ್ಸಸ್ ಅಂತೂ ಗಲಾಟೆ, ಏನ್ರಿ ಸಂಬಳ ಇಲ್ಲ, ಏನಿಲ್ಲ, ಅಲ್ಲಿ ಹೋಗ್ತೀರಾ ನಾಟಕ, ರಾತ್ರಿ ನಾಟಕ ಆಡ್ತೀರಾ, ಬೆಳಿಗ್ಗೆ ಬರ್ತೀರಾ, ಏನು ದುಡಿಮೆ ಎಲ್ಲಿದೆ, ಏನು ಮಾಡ್ತಾಯಿದ್ದೀರಾ ಅಂತ ಕೇಳೋರು. ಆದರೂ ನಾನು ಹೇಳ್ತಾ ಇದ್ದೆ, ನಮಗೆಂತೂ ನಮ್ಮಪ್ಪ ಆಸ್ತಿ ಮಾಡಿಲ್ಲ, ಏನು ಮಾಡಿಲ್ಲ, ಇದೇನೋ ನಮ್ಮ ಮನೆತನದಲ್ಲಿ ಯಾರೂ ಕಲಾವಿದ್ರಲ್ಲ, ಇದೇನೋ ನನಗೆ ಹುಟ್ಕೊಂಬಿಟ್ಟಿದೆ, ನೋಡೋಣ ಇದೊಂದು ಸ್ವಲ್ಪ ವರ್ಷ ನೋಡಿ ಆಮೇಲೆ ಡಿಸೈಡ್ ಮಾಡ್ತೀನಿ, ಬಿಟ್ಬಿಡ್ತೀನಿ ಅಂತ ಹೇಳಿ 6 ತಿಂಗಳು ಅಂತ ಹೇಳಿದ್ನಲ್ಲ, 6 ತಿಂಗಳಲ್ಲೇ ನಾನು ಹೆಂಡತಿಗೆ ವಾಗ್ದಾನ ಮಾಡಿದ್ದು. ನಾನು ಇನ್ನು ನೋಡೋಮೇಲೆ 6 ತಿಂಗಳು ನೋಡ್ತೀನಿ, ಏನೂ ಆಗಲಿಲ್ಲ ಅಂದರೆ ಕರೆಕ್ಟಾಗಿ ಬ್ಯಾಂಕಿಗೆ ಹೋಗ್ಬಿಟ್ಟು ಯಾವ್ದಾನ ಒಂದು ಬ್ರ್ಯಾಂಚಿಗೆ ಮ್ಯಾನೇಜರಾಗಿ ಜೀವನ ತೆಗಿಯೋಣ ಅಂತ ಹೇಳ್ತಾ ಇದ್ದೆ. ಯಾವಾಗ ನನಗೆ ಸ್ವಲ್ಪ ಹೆಸರು ಬಂತು ಆಗ ನನ್ನ ಹೆಂಡತಿ ಖುಷಿಯಾಯಿತು. ಅದಕ್ಕಿಂತ ಮುಂಚೆ ಅಬ್ಜೆಕ್ಷನ್ ಗೊತ್ತಲ್ಲ, ಹೆಣ್ಣು ಹೆಂಡತಿ ಅಂದರೆ ಮುಖ ಸಿಂಡಿಸ್ಕೊಳ್ಳೋದು, ಅದು ಮಾಡೋದು ಇದು ಮಾಡೋದು, ಏನು ಕೆಲಸಕ್ಕೆ ಹೋಗಲ್ಲ, ಏನು ಮಾಡಲ್ಲ ಹೆಣ್ಮ. ಇದ್ರ ಮಧ್ಯದಲ್ಲಿ ವಂಶ ಬೆಳೀತಾ ಇತ್ತು, ನಾವು ವಂಶ ಬೆಳೆಸೋದ್ರಲ್ಲಿ ಭಾಳ ಪ್ರವೀಣರಾಗ್ಬಿಟ್ಟು. 3 ಜನ ಹೆಣ್ಮಕ್ಳು, ಗಂಡಾಗುತ್ತೆ ಗಂಡಾಗುತ್ತೆ ಅಂತ 3 ಜನ ಹೆಣ ಆಯಿತು, ಕೊನೇ ಗಂಡು ಮಗ ಆದ. 3 ಹೆಣ್ಣಾದಮೇಲೆ 1 ಗಂಡು, ಒಬ್ಬಳು ಜ್ಯೋತಿ, ಪವಿತ್ರ, ಸೋನಾ, ಗುರುಪ್ರಸಾದ್ ಅಂತ ಎಲ್ಲರೂ ಮದುವೆ ಮಾಡಿದ್ದೀನಿ. ಆ ಮದುವೆ ಮಾಡಿರ್ತಕ್ಕಂಥದ್ದು ದುಡ್ಡು ಚಿತ್ರರಂಗದಲ್ಲಿ ನಾನು ದುಡಿದು, ಆಮೇಲೆ ರಿಟೈರ್ಡ್ ಆದೆ ನಾನು ಬ್ಯಾಂಕ್ನಿಂದ ರಿಟೈರ್ಡ್ ಆದಮೇಲೆ ಬಂದಂಥ ದುಡ್ಡಿನಲ್ಲಿ ಮಕ್ಕಳು ಮದುವೆ ಮಾಡಿದೆ, ಆಮೇಲೆ ಮನೆ ಕಟ್ಟಿದೆ. ಈ ಮನೆ ಒಂದು ಕಟ್ಟಿ ಮಾಡಿರೋ ಆಸ್ತಿ ಅಂದರೆ ಇದೊಂದು ಮನೆ ಮಾಡಿದ್ದೀನಿ ಅಷ್ಟೇ. ನನ್ನ ಹೆಂಡತಿ 98ಲ್ಲೇ ತೀರ್ಕೊಂಬಿಟ್ರು, ಈಗೆಲ್ಲ ಮಕ್ಕಳು ಎಲ್ಲ ಒಟ್ಟಿಗೆ ಜೊತೆಗಿದ್ದೀವಿ, ಜೊತೆಗೆ ಸಂಸಾರ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಈಗ ಸದ್ಯಕ್ಕೆ ಈ ಕೊರೋನಾ ಬಂದಿರೋದ್ರಿಂದ ಕೆಲಸಗಳಿದ್ದರೆ ಮನೇಲೇ ಇದ್ದೀವಿ. ನಾವಂತಿಲ್ಲ, ಎಲ್ಲ ಕಲಾವಿದರು ಕೆಲಸದಲ್ಲಿಲ್ಲ, ಮನೇಲೇ ಆರಾಮಾಗಿದ್ದೀವಿ. ಪಾಪ, ನಿಮ್ಮ ಕತೆ ಕೇಳಿ 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 ಮಧ್ಯದಲ್ಲಿ ಎಲ್ಲೂ ಸ್ಟಾಪ್ ಮಾಡಬಾರ್ದಂತ ಹಾಗೇ ಕಲ್ಪನಾ ಲೋಕಕ್ಕೆ ಹೊರಟೋಗ್ಬಿಟ್ಟಿದ್ದೆ. ನಿಮ್ಮ ಏರುಪೇರುಗಳು ಎಷ್ಟು ಇದೆ ಪಾಪ ಜೀವನದಲ್ಲಿ, ಆದರೂ ಹೇಗೆ ನಗನಾಗ್ತಾ ಇರ್ತೀರಲ್ಲ. ಹೌ, ಅದೇ ಗುಟ್ಟು. ಏನು ಪಾಪ ಅದು ಈ ಗುಟ್ಟು ಎಲ್ಲರಿಗೂ ಹೇಳ್ಬಿಟ್ರೆ ಎಲ್ಲೂ ನಗ್ಬಿಡ್ತಾರೆ, ಅದಕ್ಕೆ ಎಲ್ಲರೂ ನಗಿಸೋದೇ ಗುಟ್ಟು. ನನ್ನ ಗುಟ್ಟು ತುಂಬ ಸಂತೋಷ ಆಯಿತು ಪಾಪ. ನನಗೆ ನಿಮ್ಮ ಜೊತೆ ಕೂತ್ಕೊಂಡು ಸಂದರ್ಶನ ಮಾಡೋದು ನನಗೆ ಚಾನ್ಸ್ ಸಿಕ್ತಲ್ಲ. ಥ್ಯಾಂಕ್ ಯು ಸೋ ಮಚ್ ಪಾಪ, ನನಗೆ ಸಮಯ ಕೊಟ್ಟಿದ್ದೀಗೆ. ಥ್ಯಾಂಕ್ ಯು. ಸಂದರ್ಶನಕ್ಕೆ ಚಾನ್ಸ್ ಸಿಕ್ತು, ಆದರೆ ಪಿಕ್ಚರಲ್ಲಿ ಪಾಠ ಮಾಡ್ಬೇಕಾದ್ರೆ ಮಾತ್ರ ಆವಾಗ ಚೆನ್ನಾಗಿ ಇರಲಿಲ್ವಾ? ಅಪ್ಪ ಮಗಳಾಗಿ ಪಾಪ ಮಾಡಿದ್ವಿ, ಗಂಡ ಹೆಂಡತಿಯಾಗಿ ಪಾಸ್ ಮಾಡಿದ್ವಿ. ಪಾಪ ಹೇಳಿ ಪಾಪ, ನಮ್ಮಿಬ್ಬರದ್ದು 100 ಸಿನಿಮಾ ಆಗೋಗಿದೆ. ನಾನು ಇವತ್ತು ಹೇಳ್ಬೋದು, ಇವತ್ತಿಗೂ ರೇಖಾದಾಸ್ ಜೊತೆ 100 ಸಿನಿಮಾಗಳಾಗಿದೆ. ಲೆಕ್ಕ ಹಾಕಿ ಎಷ್ಟು ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಒಟ್ಟಿಗೆ ಅಂತ. 100 ಚಿತ್ರಗಳು ಪಾಸ್ ಮಾಡಿದ್ದೀವಿ ನಾವು. ಈಗಲೂ
ಮಾಡ್ತಾ ಇದ್ದೀವಿ, ಹಾಸ್ಯ ಕಾರ್ಯಕ್ರಮಗಳಲ್ಲೂ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ. ಈ COVID-19 ಬಂದ ಮೇಲೆ ಎಷ್ಟೋ ದಿನಗಳ ಗ್ಯಾಪ್ ನಂತರ, ಎಷ್ಟೋ ತಿಂಗಳ ಗ್ಯಾಪ್ ನಂತರ ಅಂತ ಹೇಳ್ಬೋದು, ಈ ಇವತ್ತು ನಮ್ಮ ಭೇಟಿ ಆಯಿತು. ಹೌದೌದು, ನನಗೂ ತುಂಬ ಸಂತೋಷ ಆಯಿತು. ಅದು ಅಲ್ಲದೆ ನಿಮ್ಮ ಯೂಟ್ಯೂಬ್ನಲ್ಲಿ ನನ್ನನ್ನು ಪರಿಚಯ ಮಾಡುವಂಥ ಅವಕಾಶ ನೀವು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ನಿಮಗೂ, ನಿಮ್ಮ ಎಲ್ಲ ಸಿಬ್ಬಂದಿ ವರ್ಗಕ್ಕೂ, ನಿಮ್ಮ ಯೂಟ್ಯೂಬ್ಗೂ ನನ್ನ ಅಭಿನಂದನೆಗಳು. ರೇಖಾದಾಸ್ ಟಾಕೀಸ್ ಯೂಟ್ಯೂಬ್ನಲ್ಲಿ ಬರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಆಶೀರ್ವಾದ ಮಾಡೋದು ನಿಮ್ಮ ಕರ್ತವ್ಯ, ನಿಮ್ಮ ಆಶೀರ್ವಾದ ಬಯಸೋದು ನಮ್ಮ ಕರ್ತವ್ಯ. ಹಾಗಾಗಿ ಎಲ್ಲರೂ ಸಹ ಯೂಟ್ಯೂಬ್ ರೇಖಾದಾಸ್ ಟಾಕೀಸ್ನ ನೋಡಿ ಹರಸಿ.